சங்கீத தாரே சீசன் 2 brought to you by Nix Masala, supported by Sun Premium Refined Sunflower Oil, Newton Cloth Center, Madanthiyar, Arthroleum Pain Oil, venue partner Don Bosco Hall, Mangalore. ರೈಜ್ ವರ್ಲ್ಡ್ ಸಂಗೀತ ತಾರೆ ಸೀಸನ್ 2 ಇದರ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ನಾವಿದ್ದೇವೆ. ಬಹುಶಃ ಲಾಕ್ಡೌನ್ ಸಂದರ್ಭದಲ್ಲಿ ರೈಜ್ ವರ್ಲ್ಡ್ ವಾಹಿನಿ ಒಂದಷ್ಟು ವಿನೂತನ ಪ್ರಯೋಗಗಳಿಗೆ ಸಾಕ್ಷಿಯಾಗಿತ್ತು. ಆರಂಭದಲ್ಲಿ ಜನರು ಭಯದಲ್ಲಿದ್ದ ಸಂದರ್ಭದಲ್ಲಿ ಅವರಲ್ಲಿ ವಿಶ್ವಾಸವನ್ನು ಧೈರ್ಯವನ್ನು ತುಂಬುವಂಥ ಕೆಲಸ ಕಾರ್ಯದಲ್ಲಿ ತೊಡಗಿಕೊಂಡು ನಾವು ನಿಮ್ಮೊಂದಿಗೆ ಎನ್ನುವ ಕಾರ್ಯಕ್ರಮದ ಮೂಲಕ ಜನರಿಗೆ ಸಹಾಯ ಹಸ್ತ ಚಾಚುವಂಥ ಕೆಲಸವನ್ನು ರೈಜ್ ವರ್ಲ್ಡ್ ವಾಹಿನಿ ಮಾಡಿತ್ತು. ಆ ಬಳಿಕ ಚಿಂತೆಯಲ್ಲಿದ್ದ ಜನರಿಗೆ ಎಂಟರ್ಟೈನ್ಮೆಂಟ್ ಕೊಡುವಂತಹ ನಿಟ್ಟಿನಲ್ಲಿ ಪ್ರೈವೇಟ್ ಚಾಲೆಂಜ್, ಹಾಗೆಯೇ ಫೋನಿನ್ ಸಂಗೀತ ತಾರೆ, ಅದರ ಜೊತೆಗೆ ಕೊರೋನಾ ಗೆಲ್ಲೋಣ, ಈ ಎಲ್ಲ ಕಾರ್ಯಕ್ರಮಗಳು ವಿನೂತನ ಪ್ರಯೋಗದ ಮೂಲಕ ಜನರನ್ನ ತಲುಪಿತ್ತು. ಅದರಲ್ಲೂ ಕೂಡ ಪ್ರಮುಖವಾಗಿ ನಾವು ಫೋನಿನ್ ಸಂಗೀತ ತಾರೆ ನಮ್ಮ ಇಡೀ ಭಾರತದ ಟೆಲಿವಿಷನ್ ಇತಿಹಾಸದಲ್ಲೇ ಒಂದು ಹೊಸ ಪ್ರಯತ್ನ ಮತ್ತು ಯಶಸ್ವಿ ಪ್ರಯತ್ನ. ಯಾಕಂತ ಕೇಳಿದರೆ ಮನೆಯಲ್ಲಿದ್ದವರನ್ನೇ ಫೋನಿನ ಮೂಲಕ ಸಂಗೀತ ಕ್ಷೇತ್ರದತ್ತ ಅಥವಾ ಸಂಗೀತ ಲೋಕದತ್ತ ಸೆಳೆಯುವಂಥ ಒಂದು ಪ್ರಯತ್ನದಲ್ಲಿ ಯಶಸ್ವಿ ಆಗಿದ್ದೆವು. ಆ ಪ್ರಯತ್ನದಲ್ಲಿ ಯಶಸ್ವಿ ಆಗೋದಕ್ಕೆ ಮೂರು ವ್ಯಕ್ತಿಗಳು ಪ್ರಮುಖ ಕಾರಣ. ತುಲುಟೊಂಜಿ ಬಾರಿ ಪೊರ್ಲುದ ಪಾತ್ರ ಉಂಡು. ಕಟ್ಟದ ಕೋರಿಗೆ ಕೋಪ ಜಾಸ್ತಿ, ಊರದ ಮುಂಚಿಡು ಕಾರ ಜಾಸ್ತಿ. ಕಟ್ಟದ ಕೋರಿಗೆ ಕೋಪ ಜಾಸ್ತಿ, ಊರದ ಮುಂಚಿಡು ಕಾರ ಜಾಸ್ತಿ. ಬದನೆಡು ನಂಜಿ ಜಾಸ್ತಿ, ಕಂಚಳ್ಡು ಕೈಪೆ ಜಾಸ್ತಿ. ಆಂಡ ಮೆರ್ನ ತೆಲಿಕೆದ ಮಿತ್ ಇಡೀ ತುಳುನಾಡದ ಜನಕ್ಲೆಗೆ ಮೋಕೆ ಜಾಸ್ತಿ. ತನ್ನ ನಗುವಿನ ಮೂಲಕನೇ ಎಲ್ಲರನ್ನ ಸೆಳೆದು ಈ ಫೋನಿನ್ ಸಂಗೀತ ತಾರೆಯ ಯಶಸ್ವಿಯ ಹಿಂದಿನ ಸೂತ್ರಧಾರ ವಾಲ್ಟರ್ ನಂದಳಿಕೆಯವರು ನಮ್ಮ ಜೊತೆ ಇದ್ದಾರೆ. ಅವರನ್ನು ಇವತ್ತಿನ ಕಾರ್ಯಕ್ರಮಕ್ಕೆ ನಾನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದರ ಜೊತೆಗೆ ಎರಡು ಜಡ್ಜಸ್ಗಳು ತೀರ್ಪುಗಾರರಾಗಿ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿದರು. ನಾ ಕಿಸಿ ಶಾಯರ್ ಕ ಕಲಾಂ ಹೇ, ನಾ ಕಿಸಿ ಮೇಕಾನೆ ಕ ಜಾಮ್ ಹೇ. ನಾ ಕಿಸಿ ಶಾಯರ್ ಕ ಕಲಾಂ ಹೇ, ನಾ ಕಿಸಿ ಮೇಕಾನೆ ಕ ಜಾಮ್ ಹೇ. ಸಾರೆ ಮ್ಯಾಂಗ್ಳೂರ್ ಮೇ ಸಂಗೀತ ಫೀಲ್ಡ್ ಮೇ ಚರ್ಚಾ ದೋ ಆಮ್ ಹೇ, ಇಕ್ಬಾಲ್ ಆ್ಯಂಡ್ ಸೌಮ್ಯ ಭಟ್ ಉಸ್ಕ ನಾಮ್ ಹೇ. ಬಹುಶಃ ಆ ಕಾರ್ಯಕ್ರಮದ ಯಶಸ್ಸಿನ ಹಿಂದುಗಡೆ ಇಕ್ಬಾಲ್ ಮತ್ತು ಸೌಮ್ಯ ಭಟ್ ಅವರು ಕೂಡ ತಮ್ಮ ನಗುವಿನ ಮೂಲಕ, ಹಾಗೆಯೇ ಬಂದಂತಹ ಎಲ್ಲ ಸಂಗೀತ ಲೋಕದ ಮಕ್ಕಳನ್ನು ಅಥವಾ ಪಾರ್ಟಿಸಿಪೇಟ್ಗಳನ್ನು ತಮ್ಮ ಮಾತಿನ ಮೂಲಕ ಹುರಿದಂಬಿಸಿಕೊಂಡು ಆ ಕಾರ್ಯಕ್ರಮದ ಯಶಸ್ಸನ್ನು ಆಗೋದಕ್ಕೆ ಕಾರಣೀಕರ್ತರಾಗಿದ್ದರು. ಬಹುಶಃ ಈಗ ನಾವು ಸೀಸನ್ 2 ಇವತ್ತು ಈ ಸೀಸನ್ನಲ್ಲಿ ನಾವು ಫೋನ್ ಮೂಲಕ ಏನು ಸಂಗೀತವನ್ನು ಆಲಿಸುವಂಥ ಪ್ರಯತ್ನ ಮಾಡ್ತಾ ಇಲ್ಲ. ನೇರವಾಗಿ ಈ ಬಾರಿ ಆಡಿಷನ್ನಲ್ಲಿ ಭಾಗಿಯಾಗಿ ಈ ಒಂದು ಕಾರ್ಯಕ್ರಮ ನಡೀತಾ ಇದೆ. ಇವತ್ತು ಅದರ ಉದ್ಘಾಟನೆಯನ್ನು ಈ ಒಂದು ಕಾರ್ಯಕ್ರಮದಲ್ಲಿ ನಡೆಸ್ತಾ ಇದ್ದೇವೆ. ಮತ್ತು ತೆರೆಯ ಹಿಂದುಗಡೆ ಬಹುಶಃ ಸಂಗೀತ ತಾರೆ ಅಥವಾ ಫೋನಿನ ಸಂಗೀತ ತಾರೆ ಜನರನ್ನ ಮುಟ್ಟಬೇಕಿದ್ರೆ ತೆರೆಯ ಹಿಂದುಗಡೆ ತುಂಬ ಜನ ಕೆಲಸ ಮಾಡಿದ್ದಾರೆ. ಅದರಲ್ಲಿ ರೊನಾಲ್ಡ್ ನಜ್ರತ್ ಅವರ ಪಾತ್ರ ಕೂಡ ತುಂಬ ಹಿರಿದಾಗಿದೆ. ಅವರನ್ನು ಕೂಡ ಈ ಸಂದರ್ಭದಲ್ಲಿ ನಾವು ನೆನೆಸಿಕೊಂಡು ಅವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ರೈಜ್ ವರ್ಲ್ಡ್ ಸಂಗೀತ ತಾರೆ ಸೀಸನ್ 2 ಇದರ ಉದ್ಘಾಟನೆಯನ್ನು ಇದೀಗ ವೇದಿಕೆಯಲ್ಲಿ ನೆರವೇರಿಸಬೇಕಾಗಿ ನಾನು ವೇದಿಕೆಯಲ್ಲಿರುವಂಥ ವಾಲ್ಟರ್ ನಂದಳಿಕೆ, ಸೌಮ್ಯ ಭಟ್ ಆ್ಯಂಡ್ ಇಕ್ಬಾಲ್ ಇವರನ್ನು ಕೇಳಿಕೊಳ್ತಾ ಇದ್ದೇನೆ. ಆ್ಯಂಡ್ ರೊನಾಲ್ಡ್ ನಜ್ರತ್ ಕೂರ ಜೊತೆಯಾಗಿ ಕೈ ಜೋಡಿಸಬೇಕು. ವಿದ್ಯುಕ್ತವಾಗಿ ದೀಪ ಪ್ರಜ್ವಲನೆಯ ಮೂಲಕ ಈ ಕಾರ್ಯಕ್ರಮವನ್ನು ಉದ್ಘಾಟಿಸ್ತಾ ಇದ್ದಾರೆ. ಬಹುಶಃ ಜನರೆಲ್ಲ ಮಾತಾಡಿಕೊಳ್ತಾರೆ ಲಾಕ್ಡೌನ್ ನಿಕುಲು ಬಾರಿ ರೈಸಿಯರ್ ಅಂತೇಳಿ. ಬಹುಶಃ ಲಾಕ್ಡೌನ್ ಸಂದರ್ಭದಲ್ಲಿ ವಾಲ್ಟರ್ ನಂದಳಿಕೆ ಅವರು ಏನೆಲ್ಲ ಯೋಚನೆ ಮಾಡಿದ್ರು ಅದೆಲ್ಲವೂ ಕೂಡ ಚಿನ್ನದಂತಹ ಒಂದು ರೀತಿಯಲ್ಲಿ ಕಾರ್ಯರೂಪಕ್ಕೆ ಬಂದಿತ್ತು. ಹಾಗಾಗಿ ಈ ಫೋನಿನ್ ಸಂಗೀತ ತಾರೆ ಕೂಡ ಅವರ ಯೋಚನೆಯಲ್ಲಿ ಮೂಡಿ ಬಂದಂಥ ಒಂದು ಹೊಸ ಕಲ್ಪನೆ, ಅದು ಕೂಡ ಯಶಸ್ವಿಯಾಗಿದೆ. ಈಗ ನಾವು ಸೀಸನ್ 2ನಲ್ಲಿದ್ದೇವೆ. ಹಾಗಾಗಿ ಈ ಸಂದರ್ಭದಲ್ಲಿ ಆರಂಭದಲ್ಲಿ ಹುಟ್ಟಿಕೊಂಡ ಕಲ್ಪನೆಯ ಬಗ್ಗೆ ಮತ್ತು ಓವರಾಲ್ ಆಗಿ ಈ ಶೋ ಅಥವಾ ಈ ಕಾರ್ಯಕ್ರಮ ಮೂಡಿ ಬಂದ ವಿಚಾರದ ಬಗ್ಗೆ ವಾಲ್ಟರ್ ನಂದಳಿಕೆಯವರು ಒಂದೆರಡು ಮಾತುಗಳನ್ನ ಆಡಬೇಕಾಗಿ ನಾನು ಕೇಳಿಕೊಳ್ತಾ ಇದ್ದೇನೆ. ಎಸ್, ಫೋನಿನ್ ಸಂಗೀತ ತಾರೆ ಈ ಕಾರ್ಯಕ್ರಮ 2020ರಲ್ಲಿ ಒಂದು ಕೊರೋನಾದ ಸಂದರ್ಭದಲ್ಲಿ ಬಂದಿತ್ತು. ಲಾಕ್ಡೌನ್ ಸಂದರ್ಭದಲ್ಲಿ ಚೇತನ್ ಅವರು ಹೇಳಿದರು, ನಮಗೆಲ್ಲ ಗೊತ್ತು.
ಅದರ ಯಶಸ್ಸು ಬಹುಶಃ ಈ ಒಂದು ಸೀಸನ್ ಎರಡನೇ ಸೀಸನಿಗೆ ನಾಂದಿಯಾಗಿದೆ. ನಮ್ಮದೊಂದು ಏನು ವಿಶೇಷ ಯೋಜನೆ ಇರಲಿಲ್ಲ, ಯಾಕಂದರೆ ಅದು ಕೊರೋನಾ ಲಾಕ್ಡೌನ್ ಸಂದರ್ಭದನೇ ಒಂದು ಇವೆಂಟ್ ಅಂತ ನಾವು ಅಂದ್ಕೊಂಡಿದ್ದೆವು. ಆದರೆ ಜನರು ಕಾಲ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದರು, ನೆಕ್ಸ್ಟ್ ಯಾವಾಗ ಫೋನಿನ ಸಂಗೀತ ತಾರೆ ಅಂತ. ಈ ಪ್ರಥಮ ಆವೃತ್ತಿಯಲ್ಲಿ ವಿಶ್ವಾದ್ಯಂತ ವರ್ಲ್ಡ್ ವೈಡ್ ನಮಗೆ ಪಾರ್ಟಿಸಿಪೆಂಟ್ ಸಿಕ್ಕಿದ್ರು. ಯಾಕೆಂದರೆ ಒಂದು ಫೋನ್ ಕಾಲಲ್ಲಿ ಬರ್ತಿತ್ತು ಆ ಕಡೆ ಇಂಗ್ಲೆಂಡ್, ನೆದರ್ಲ್ಯಾಂಡ್, ಯು ಎಸ್ ಎ, ಗಲ್ಫ್ನ ಬೇರೆ ಬೇರೆ ಕಂಟ್ರಿಗಳು, ಬೇರೆ ಬೇರೆ ಕಂಟ್ರಿ ಮತ್ತು ಸ್ಟೇಟ್ಗಳಿಂದ ನಮಗೆ ಎಂಟ್ರೀಸ್ ಬಂದಿದ್ದವು. ಮತ್ತು ಅದರಲ್ಲಿ ನಮಗೆ ಒಂದು ಬೆಸ್ಟ್ ಟ್ಯಾಲೆಂಟ್ ಎಮರ್ಜ್ ಆಗಿತ್ತು, ಧಾರಿಣಿ ಕುಂದಾಪುರ, ಬಹುಶಃ ನಾಳಿನ ಒಂದು ಸೂಪರ್ ಸ್ಟಾರ್ ಅವರು ಅಂತ ಹೇಳ್ಬೋದು, ಅಷ್ಟೊಂದು ಟ್ಯಾಲೆಂಟ್ ಅವರ ಹತ್ರ ಇದೆ. ಅದರ ನಂತರ ತುಂಬಾ ಕರೆಗಳು ನಮಗೆ ಬಂದಿದ್ದವು. ಯಾವಾಗ ಸೆಕೆಂಡ್ ಸೀಸನ್ ಅಂತ ನಮ್ಮ ಜಡ್ಜಸ್ ಕೂಡ ಹ್ಯಾಪಿಲಿ ಎಗ್ರಿ ಆದರೂ ಹೌದು ನಾವು ಮಾಡಬೇಕಂತ. ಆದರೆ ಇದರಲ್ಲಿ ನಾವು ಫೋನಿನ ತೆಗೆದಿದ್ದೇವೆ, ಇದು ಡೈರೆಕ್ಟಾಗಿ ಇಲ್ಲಿ ಆಡಿಷನ್ ಮಾಡಿ ನೆಕ್ಸ್ಟ್ ಒಂದು ಟ್ಯಾಲೆಂಟನ್ನು ಹುಡುಕುವಂಥ ಒಂದು ಪ್ರಯತ್ನ. ಖುಷಿಯ ವಿಚಾರ ಏನೆಂದರೆ ರಾಜ್ಯಾದ್ಯಂತ ಬಹಳಷ್ಟು ಎಂಟ್ರೀಸ್ ಇದರಲ್ಲಿ ಬಂದಿವೆ, ಕೇರಳ ರಾಜ್ಯದಿಂದ, ಕರ್ನಾಟಕ ರಾಜ್ಯದಿಂದ, ಮತ್ತು ಈವನ್ ಮುಂಬೈಯಿಂದ ಕೂಡ ನಮಗೆ ಎಂಟ್ರೀಸ್ ಬಂದಿವೆ. ನೋಡುವ ಈ ಬಾರಿ ಈ ಒಂದು ರಿಯಾಲಿಟಿ ಶೋ ಹೇಗೆ ನಡೀತದೆ ಮತ್ತು ಯಾವ ಟ್ಯಾಲೆಂಟ್ ಇದರಿಂದ ಹೊರಹೊಮ್ಮಿ ಒಂದು ಸಂಗೀತ ತಾರೆ ಸೀಸನ್ 2 ವಿನ್ ಆಗ್ತಾರಂತ ನೋಡೋಣ. ಚೇತನ್ ಹೇಳಿದಾಗೆ ಇದು ಲಾಕ್ಡೌನ್ ಟೈಮಲ್ಲಿ ಒಂದು ಬಂದ ಚಿಂತನೆ, ಆದರೆ ಇದನ್ನು ಇಂಪ್ಲಿಮೆಂಟ್ ಮಾಡುವುದರಲ್ಲಿ ನಮ್ಮ ಎಂಟೈರ್ ಟೀಮ್ ತುಂಬಾ ಎಫರ್ಟ್ಸನ್ನು ಹಾಕಿದ್ದು. ಫಸ್ಟ್ ಸೀಸನಲ್ಲಿ ನಮ್ಮ ಆಶಿತ್ ಪಿಂಟೋ ಇದ್ದರು, ಎಲ್ಲ ಟೆಕ್ನಿಕಲ್ ಏನು ಎಲ್ಲ ಕಾರ್ಯ ಅವರ ಒಂದು ಲೀಡರ್ಶಿಪ್ಪಲ್ಲಿ ನಮಗೆ ಬಹಳ ಸಕ್ಸಸ್ಫುಲ್ ಆಯಿತು. ಈಗ ನಾವು ಸೆಕೆಂಡ್ ಎಂಟ್ರಿಯಲ್ಲಿದ್ದೇವೆ. ನಮ್ಮ ಪ್ರೊಡಕ್ಷನ್ ಡೈರೆಕ್ಟರ್ ಸ್ಟ್ಯಾನಿ ಅವರಿದ್ದಾರೆ, ಹಾಗೆಯೇ ಅವರ ಹಿಂದೆ ನಮ್ಮ ಎಲ್ಲ ಟೀಮ್ ಇದೆ, ಕ್ಯಾಮರಾಮ್ಯಾನ್ ಇರಲಿ, ಸೌಂಡ್ಸ್ ಇರಲಿ, ಎಡಿಟಿಂಗ್ ಇರಲಿ, ಎಲ್ಲ ಇರಲಿ, ಮತ್ತು ಹಾಗೆಯೇ ಕೋಆರ್ಡಿನೇಷನ್ನಲ್ಲಿ ನಮ್ಮ ರೊನಾಲ್ಡ್ ಇದ್ದಾರೆ. ಸೊ ಇವರ ಎಲ್ಲ ಜೊತೆ ಸೇರಿ ಈ ಒಂದು ಸಂಗೀತ ತಾರೆ 2 ಯಶಸ್ವಿ ಆಗಲಿದೆ ಎಂಬುದು ನಮ್ಮದೊಂದು ಆಶಯ. ಮತ್ತು ಸ್ಪೆಷಲಿ ಇದರ ಒಂದು ಜಾಸ್ತಿ ಕ್ರೆಡಿಟ್ ಏನಿದೆ ಅದು ನಮ್ಮ ಇಬ್ಬರು ಜಡ್ಜಸ್ಸಿಗೆ ಹೋಗ್ತಾ ಇದೆ. ತುಂಬ ಜನರು ಕೇಳ್ತಾಯಿದ್ರು ನೀವು ಮೂವರು ಒಳ್ಳೆ ಜಡ್ಜ್ಮೆಂಟ್ ಕೊಡ್ತೀರಂತ. ನಾನು ಜಡ್ಜ್ ಅಲ್ಲ, ನಾನು ಅವರ ಬದಿಯಲ್ಲಿ ಕೂತ್ಕೊಂಡು ಸ್ವಲ್ಪ ನಾಲೆಜ್ ನಮಗೆ ಸಿಕ್ಕಿತ್ತು, ಆದರೆ ನಾನು ನಿರೂಪಕನಾಗಿ ಕೆಲಸ ಮಾಡಿದ್ದೆ. ಈ ಬಾರಿ ಕೂಡ ಸೆಕೆಂಡ್ ರೌಂಡ್ನಿಂದ ನಾನು ಖಂಡಿತವಾಗಿ ಈ ಕಾರ್ಯಕ್ರಮದಲ್ಲಿ ನಿರೂಪಕನಾಗಿ ಬರ್ತಾ ಇದ್ದೇನೆ. ಇದು ಕೇವಲ ಒಂದು ಸಂಗೀತ ಕಾಂಪಿಟೇಷನ್ ಮಾತ್ರ ಅಲ್ಲ, ನಮ್ಮ ಮೂವರನ್ನು ನೀವು ಒಂದು ದೂರದೃಷ್ಟಿಯಿಂದ ನೋಡಿದರೆ ಬಹುಶಃ ವಿವಿಧತೆಯಲ್ಲಿ ಏಕತೆ ಎಂಬ ಒಂದು ಸಂದೇಶ ನಮಗೆ ಇಲ್ಲಿ ಕಾಣಲಿಕ್ಕೆ ಸಿಗ್ತಾ ಇದೆ. ತುಂಬ ಜನರು ಹೇಳಿದರು ನಿಜವಾದ ವಿವಿಧತೆಯಲ್ಲಿ ಏಕತೆ ಅಂದರೆ ನೋಡಿ ಎಷ್ಟೋ ಜನ ಒಂದು ಸಾಂಗನ್ನು ಹಾಡ್ತಾರೆ, ನೀನೇ ರಾಮ, ನೀನೇ ಶ್ಯಾಮ, ನೀನೇ ಅಲ್ಲ, ನೀನೇ ಯೇಸು. ಸೊ ಇಲ್ಲಿ ನಾವೆಲ್ಲರೂ ಇದ್ದೇವೆ. ಈ ಒಂದು ಶಾಂತಿಯ ಸಂಕೇತ, ಈ ಒಂದು ಶುಭ ಸಂಕೇತ ನಮ್ಮ ಇಡೀ ವಿಶ್ವಕ್ಕೆ ಪಸರಿಸಲಿ, ಮತ್ತು ಸಂಗೀತದ ಒಂದು ಹೊಸ ಪ್ರತಿಭೆ ಬರುವುದರ ಜೊತೆಗೆ ನಮ್ಮೆಲ್ಲರ ಬಾಂಧವ್ಯ ಇನ್ನಷ್ಟು ಬೆಳೆಯಲಿ, ಇದೇ ದೈಜಿ ವರ್ಲ್ಡ್ ಮಾಧ್ಯಮದ ಒಂದು ಆಶಯ. ನಿಮ್ಮೆಲ್ಲರ ಸಹಕಾರವಿರಲಿ, ಧನ್ಯವಾದ. ವೇದಿಕೆಯಲ್ಲಿರುವಂತಹ ಎಲ್ರಿಗೂ ಒಂದೇ ಮಾತಿನಲ್ಲಿ ನಾವು ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೇವೆ. ದೈಜಿ ವರ್ಲ್ಡ್ ಸಂಗೀತ ತಾರೆ ಮತ್ತಷ್ಟು ತೆರೆಯ ಹಿಂದುಗಡೆ ಇರುವಂತಹ ಪ್ರತಿಭೆಗಳಿಗೆ ವೇದಿಕೆಯನ್ನು ಒದಗಿಸಿಕೊಡುವಂತಾಗಲಿ, ಮತ್ತಷ್ಟು ಜನ ಪ್ರತಿಭೆಗಳು ಬೆಳಕಿಗೆ ಬರುವಂತಾಗಲಿ ಎನ್ನುವ ಆಶಯದೊಂದಿಗೆ ಈ ಕಾರ್ಯಕ್ರಮ ಮುಗಿಸ್ತಾ ಇದ್ದೇವೆ. ಇದೀಗ ಆಡಿಷನ್ ರೌಂಡ್ ಶುರುವಾಗುತ್ತೆ. ಅನಿಶಾ. ಎಸ್ ಸರ್. ಅನಿಶಾ, ಹಾ, ಸ್ಟಾರ್ಟ್ ಮಾಡು. ದೂರದಿಂದ ಬಂದಂತ ಸುಂದರಾಂಗ ಜಾಣ, ನೋಟದಲ್ಲಿ ಸೂರ್ಯಗೊಂಡ ಅಂತರಾಂಗ ಪ್ರಾಣ. ದೂರದಿಂದ ಬಂದಂತ ಸುಂದರಾಂಗ ಜಾಣ, ನೋಟದಲ್ಲಿ ಸೂರ್ಯಗೊಂಡ ಅಂತರಾಂಗ ಪ್ರಾಣ. ಈತನಂತರಾಳೆ ಹೇಗೋ, ರೀತಿ ನೀತಿ ಹೇಗೋ, ನಾ ಕಾಣೆ ನನ್ನ ದೇವರಾಣೆ. ಬಲಾರೆ ಇವ ಬಾರಿ ಮೋಜುಗಾರ, ಬಲಾರೆ ಇವ ತೀರ ಮೋಸಗಾರ. ಬಲಾರೆ ಇವ ಬಾರಿ ಮೋಜುಗಾರ, ಬಲಾರೆ ಇವ ತೀರ ಮೋಸಗಾರ. ದೂರದಿಂದ ಬಂದಂತ ಸುಂದರಾಂಗ ಜಾಣ, ಕಾಲ ಕೂಡಿ ಬಂದಾಗ ಕಾರ್ಯ ಸಾಗಲಿ, ಏನೇ ಆಗಲಿ ಏನೇ ಹೋಗಲಿ. ಕಾಲ ಕೂಡಿ ಬಂದಾಗ ಕಾರ್ಯ ಸಾಗಲಿ, ಏನೇ ಆಗಲಿ ಏನೇ ಹೋಗಲಿ. ಬೀಸುಗಾಳಿ ಬಂದಾಗ ರಾಚ ತೋರಿಕೋ, ಬಾಚಿ ಹೇರಿಕೋ,
ದೋಚಿ ಜಾರಿಕೋ, ಅಂದ ಚಂದ ಕಂಡಾಗ ನಾಚಿಕೊಳ್ಳಬೇಡ, ಹಿಂದೆ ನಿಂತು ಕಾಯಿ ಕಾಯಿ ಹಿಂದಿಕೊಳ್ಳಬೇಡ, ಇಂದು ಕೂಡಿ ಬಂದ ವೇಳೆ ಹೇಗೋ ಏನೋ ನಾಳೆ, ನಕಾಣೆ ನಕಾಣೆ ನನ್ನ ದೇವರಾಣೆ ಬಲಾರೆ, ಇವ ಬಾರಿ ಮೋಜುಗಾರ ಬಲಾರೆ, ಇವ ತೀರ ಮೋಸಗಾರ ಬಲಾರೆ, ಇವ ಬಾರಿ ಮೋಜುಗಾರ ಬಲಾರೆ, ಇವ ತೀರ ಮೋಸಗಾರ. ಹಾ 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 ಹಾ. ಎಸ್ ಸರ್, ಥ್ಯಾಂಕ್ ಯು. ಎಲ್ಲಿ ಅನಿಶಾ, ಎಲ್ಲಿ ಅವ್ರು ನೀವು? ಮಂಗ್ಳೂರು. ಮಂಗ್ಳೂರಾ? ಎಲ್ಲಿ ಮಂಗ್ಳೂರಲ್ಲಿ? ಕರಂಗಲ್ಪಾಡಿ. ಕರಂಗಲ್ಪಾಡಿ. ಸಂಗೀತ ಕ್ಲಾಸಿಗೆ ಹೋಗ್ತಾ ಇದ್ದೀರಾ? ಹೌದು. ಕಲಿತಾ ಇದ್ದೀರಾ? ಹೌದು. ಓಕೆ ಮ್ಯಾಮ್, ಸರಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಮ್ಯಾಮ್. ಓಕೆ, ನಮ್ಮ ಜೊತೆ ಈಗ ರಿಶಲ್ ಮೆಲ್ಬಾ ಕ್ರಾಸ್ತ ಅವರು ಇದ್ದಾರೆ. ರಿಶಲ್ ಅವರು, ಇದು ಫಸ್ಟ್ ಕಾಂಪಿಟೇಷನ್ ಬರ್ತಿದ್ರಲ್ಲ, ಸೀಸನ್ ಒನ್ಗೂ ಬಂದಿದ್ರ? ಸೀಸನ್ ಒನ್ಗೆ ಸಹ ಬಂದಿದ್ದೆ. ಓಕೆ, ಅಲ್ಲಿ ಏನಾಗಿತ್ತು? ಅಲ್ಲಿ ನಾನು ಫೈನಲ್ಸಿಗೆ ಬಂದಿದ್ದೆ. ಓಕೆ, ನೋಡಿ ಫೈನಲ್ ಬಂದಿದ್ದಾರಂತೆ. ಸೊ ಈ ಸಲ ಹೇಗೆ ತಯಾರಿ ಆಗಿದೆ? ಮಾಡಿದ್ದೇನೆ. ಸೆಟ್ ಆಗಿ ಈ ಸಲ ಕಪ್ ನಮ್ದೇ ಅಲ್ವಾ? ಈ ಸಂಗೀತ ತಾರೆ ಇವತ್ತು ಇಲ್ಲಿ ಬಂದು ಹೇಗೆ ಇರುತ್ತೆ, ಯಾವ ರೀತಿ ಫೀಲ್ ಆಗ್ತಾ ಉಂಟು ನಿಮಗೆ? ನನಗೆ ಒಳ್ಳೆ ಆಗ್ತದೆ, ಅಂದರೆ ನಮ್ಮಂಥ ಮಕ್ಕಳಿಗೆಲ್ಲ ಒಂದು ಪ್ಲಾಟ್ಫಾರ್ಮ್. ಮತ್ತೆ ಪಾರ್ಟಿಸಿಪೇಟ್ ಮಾಡ್ಬೇಕು ಅಂತ ಅನಿಸ್ತಲ್ಲ? ಹೌದು, ಫೈನಲ್ ವರೆಗೆ ಬಂದು ಮತ್ತೆ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ. ಗ್ರೇಟ್. ಸ್ಟಾರ್ಟ್ ಮಾಡಿ ಅಲ್ಲ? ಎಸ್ ಸರ್. ಎಸ್. ತುಚ್ಛ ನಾರಾ ಸ್ನೇಹಿ ಜಿಂದಗಿ ಹೈರಾನ್ ಹೂ ಮೈಂ, ಹೋ ಹೈರಾನ್ ಹೂ ಮೈಂ, ತೇರೇ ಮಾಸೂಮ್ ಸವಾಲೋಂ ಸೇ ಪರಿಶಾನ್ ಹೂ ಮೈಂ, ಹೋ ಪರಿಶಾನ್ ಹೂ ಮೈಂ, ತುಚ್ಛ ನಾರಾಜ್ ನಹಿ ಜಿಂದಗಿ ಹೈರಾನ್ ಹೂ ಮೈಂ, ಹೋ ಹೈರಾನ್ ಹೂ ಮೈಂ, ಜೀನೆ ಕೇ ಲಿಯೇ ಸೋಚಾ ಹೀ ನಹಿ ದರ್ದ ಸಂಭಾಲ್. ಎಸ್ ಸರ್, ಥ್ಯಾಂಕ್ ಯು ಸರ್. ಎಸ್ ಎಸ್, ಚೆನ್ನಾಗಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್, ತುಂಬಾ ಚೆನ್ನಾಗಿ ಆಡಿದ್ದೀರಿ. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು. ಆಲ್ ದಿ ಬೆಸ್ಟ್ ಫಾರ್ ನೆಕ್ಸ್ಟ್. ಥ್ಯಾಂಕ್ ಯು ಮ್ಯಾಮ್. ವೀಕ್ಷಕರು ಈಗ ನಮ್ಮ ಜೊತೆ ಇದ್ದಾರೆ ಆರಾಧನ ಅವರು. ಆರಾಧನ ಅವರೇ, ಸಂಗೀತವನ್ನು ಎಷ್ಟು ಆರಾಧನೆ ಮಾಡ್ತೀರಿ, ಏನು ಕತೆ ನಿಮ್ದು ಹೇಳಿ? ತುಂಬ ಆರಾಧನೆ ಮಾಡ್ತೇನೆ ನಾನು. ಅಂದರೆ ಫಿಫ್ತ್ ಸ್ಟ್ಯಾಂಡಿಂದ ಮ್ಯೂಸಿಕ್ ಕಲಿಕೆ ಸ್ಟಾರ್ಟ್ ಮಾಡಿದ್ದೆ ಗಣೇಶ್ ರಾಜ್ ಸರಿಂದ. ಹಾಗೆ ಇನ್ನು ಈಗ ಸೀನಿಯರ್ ಮಾಡ್ತಾ ಇದ್ದೀನಿ ಇನ್ನು. ಈ ಕಾಂಪಿಟೇಷನ್ ಬಗ್ಗೆ ನಿಮ್ಮ ಅಭಿಪ್ರಾಯ ಹೇಳಿ. ನಾನಂದ್ರೆ ಒಂದು ಎಕ್ಸ್ಪೀರಿಯೆನ್ಸ್ಗೋಸ್ಕರ ಅಂತ ಬಂದಿದ್ದು. ಹಾಗೆ ಕಲೀಲಿಕ್ಕೆ ಇಷ್ಟಪಡ್ತೀನಿ ತುಂಬ. ಹಾಗೆ ಕಲಿತಷ್ಟು ಮುಗಿದಿಲ್ಲಲ್ಲ ಇದ್ರೆ. ಹೌದು. ಇಲ್ಲಿ ಇಲ್ಲಿ ಬಂದ ಮೇಲೆ ನಿಮ್ಮ ಫೀಲ್ ಹೇಗಿರುತ್ತೆ ಹೇಳಿ? ನಾಟ್ ದಟ್ ನರ್ವಸ್, ಅಷ್ಟು ನರ್ವಸ್ ಇಲ್ಲ, ಆದರೆ ಐ ಆಮ್ ಕಾನ್ಫಿಡೆಂಟ್, ಹೋಪ್ಫುಲಿ ಐ ವಿಲ್ ಡು ವೆಲ್. ಓಕೆ, ನೋಡಿ ಯಾರ್ದನವರು ತುಂಬ ಕಾನ್ಫಿಡೆಂಟ್ ಆಗಿದ್ದಾರೆ. ನೋಡೋ ಎಷ್ಟು ಅವರಿಗೆ ಕಾನ್ಫಿಡೆಂಟ್, ಅವರ ಕೈ ಹಿಡಿತದೆ ಸ್ಪರ್ಧೆ ಹೋಗ್ತಾ ಹೋಗ್ತಾ ಹೋಗುತ್ತೆ. ಸೊ ಆಲ್ ದ ಬೆಸ್ಟ್ ಯಾರ್ದನವರು. ಥ್ಯಾಂಕ್ ಯು ಸೋ ಮಚ್. ಏನು ಮಾಡ್ಕೊಂಡಿದ್ದೀರಿ? ಟ್ವೆಲ್ತ್ ಆಗಿದೆ, ಇನ್ನು ಮೆಡಿಕಲ್. ಎಲ್ಲಿ? ಆಳ್ವಾಸ್ ಹೋಮಿಯೋಪತಿಕ್ ಮೆಡಿಕಲ್. ನಿಮ್ಮ ಮನೆ ಎಲ್ಲಿ? ಮನೆ ಬನ್ಸ್ ಹಾಸ್ಟೆಲ್. ಓಕೆ ಓಕೆ, ನೈಸ್ ಟು ಮೀಟ್ ಯು. ನೈಸ್ ಟು ಮೀಟ್ ಯು ಟು. ಓಕೆ ಆರಾಧನಾ, ಸ್ಟಾರ್ಟ್ ಮಾಡಿಯಲ್ಲ.
ತೋ ದೂರ ತೀರದಿ ನಿನ್ನನು ಯಾವ ಮೋಹನ ಮುರಳಿ ಕರೆತು ದೂರ ತೀರದಿ ನಿನ್ನನು ಯಾವ ಮೋಹನ ಮುರಳಿ ಕರೆತು ದೂರ ತೀರದಿ ನಿನ್ನನು ಯಾವ ಬೃಂದಾವನವು ಸೆಳೆಯಿತು ನಿನ್ನ ಮಣ್ಣಿನ ಕಣ್ಣನು ಯಾವ ಮೋಹನ ಮುರಳಿ ಕರೆತು ದೂರ ತೀರದಿ ನಿನ್ನನು ಎಸ್ ಆರಾಧನಾ ವಾವ್ ವಾವ್ ಸೂಪರ್ ಥ್ಯಾಂಕ್ ಯು ಸೋ ಮಚ್ ಆಕ್ಚುಲಿ ನಿಮ್ಮನ್ನು ನೋಡಿದ ಕೂಡಲೇ ನಾನು ಎಸ್ ಅಂತ ಹೇಳೋದ್ರಲ್ಲಿ ಸ್ವಲ್ಪ ವೇಟ್ ಮಾಡುವ ಅಂತ ಇನ್ನು ಸ್ವಲ್ಪ ಅಲ್ಲ ನನಗೆ ಆಲಾಪನದಲ್ಲೇ ಖುಷಿ ಆಯಿತು ಇನ್ನು ಸ್ವಲ್ಪ ಗೀತೆಗೆ ಬರಲಿ ಗೀತೆಗೆ ಬರಲಿ ಮತ್ತು ಆಲಾಪನ ಸ್ವಲ್ಪ ಜಾಸ್ತಿ ಆಯ್ತು ಅಂತ ಕಾಣ್ತು ನಮ್ಮನ್ನು ವೇಟ್ ಮಾಡುವಷ್ಟು ಕಷ್ಟ ಆಯ್ತು ಫುಲ್ ಎಸ್ ಸಿಗ್ಬೇಕು ಅಷ್ಟೇ ಹೌದು ಎಸ್ ಸಿಗ್ಬೇಕು ಅಂತ ಅವ್ರದ್ದೊಂದು ವೇಟ್ ಮಾಡ್ತಾ ಅವ್ರು ಥಿಂಕ್ ಮಾಡ್ಕೊಂಡು ಬಂದಿದ್ದಾರೆ ಹಾಡು ಹಾಡದಿದ್ರು ತೊಂದ್ರೆ ಇಲ್ಲ ಆಲಾಪನೆಯಲ್ಲೇ ಎಸ್ ಮಾಡಿ ತುಂಬಾ ಚೆನ್ನಾಗಿತ್ತಮ್ಮ ಥ್ಯಾಂಕ್ ಯು ಸೋ ಮಚ್ ಪ್ರಾಕ್ಟಿಸ್ ತುಂಬಾನೇ ಮಾಡಿ ನೆಕ್ಸ್ಟ್ ರೌಂಡ್ಗೆ ನಿಮ್ಮನ್ನು ಫೈನಲ್ ಅಲ್ಲಿ ನೋಡಬೇಕು ಅಂತ ನನ್ನ ಆಸೆ ಥ್ಯಾಂಕ್ ಯು ಸೋ ಮಚ್ ಶೋರ್ ಸ್ವಲ್ಪ ಬ್ರೀದಿಂಗ್ ಒಂಚೂರು ಪ್ರಾಬ್ಲಮ್ ಇರಬಹುದು ಅದನ್ನು ಸರಿ ಮಾಡ್ಕೊಳ್ಳಿ ನೆಕ್ಸ್ಟ್ಗೆ ಈಗ ನೋಡಿ ಈಗ ಶ್ರುತಿ ಇಲ್ಲ ತಾಳ ಇಲ್ಲ ಎಂತ ಇಲ್ಲ ನಾವು ಅದರಲ್ಲೇ ನಿಮ್ಮ ಒಂದು ಕ್ಯಾಲಿಬ್ರಿಟಿ ನೋಡಿಬಿಟ್ಟು ಸೆಲೆಕ್ಟ್ ಮಾಡ್ತಾ ಇದ್ದೇವೆ ಬಟ್ ನೆಕ್ಸ್ಟ್ಗೆ ಎಲ್ಲ ಬರುತ್ತೆ ಆಗ ನೀವು ಸ್ವಲ್ಪ ಇನ್ನೂ ಕಾನ್ಶಿಯಸ್ ಆಗಬೇಕು ಓಕೆ ಥ್ಯಾಂಕ್ ಯು ಸೋ ಮಚ್ ಸರ್ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಥ್ಯಾಂಕ್ ಯು ವೀಕ್ಷಕರು ಈಗ ನಮ್ಮ ಜೊತೆ ಇದ್ದಾರೆ ಜವಿತಾ ರೋಡಿಗಸ್ ಅವರು ತಮ್ಮ ದ್ವಿತೀಯ ಪದವಿ ಪೂರ್ವ ಶಿಕ್ಷಣ ಮುಗಿಸಿ ನರ್ಸಿಂಗ್ ಮಾಡಬೇಕೆಂಬ ಆಸೆಯಿಂದ ಇದ್ದಾರೆ ಅದರ ಜೊತೆಗೆ ಸಂಗೀತದ್ದು ಒಂದು ಕ್ರೇಜ್ ಉಂಟು ಸೊ ಹೇಳಿ ಸಂಗೀತದ ಬಗ್ಗೆ ನಿಮ್ಮ ಎಷ್ಟು ಕ್ರೇಜ್ ಉಂಟು ಸಂಗೀತ ಅಂದರೆ ನಿಮಗೆ ತುಂಬ ಆಸೆ ಉಂಟು ಮುಂದೆ ಹೋಗಬೇಕಂತ ಇದರಲ್ಲಿ ಈಗ ಫಸ್ಟ್ ಬಿಡ್ತಿದ್ದೇನೆ ಅಂದರೆ ಸೆಲೆಕ್ಟ್ ಆಗಿಲ್ಲ ಇಲ್ಲಿ ತನಕ ಯಾವುದಲ್ಲಿ ಸಹ ಇವತ್ತಾದರೆ ಒಂದು ಹೇಗೆ ಸ್ಟಡಿ ಮಾಡಿದ್ರಿ ನೀವು ಸಂಗೀತ ಕಲ್ತಿದ್ದೀರಾ ಯಾರತ್ರ ಕಲಿತಾ ಇದ್ದೀರಾ ನಾನು ಕಲಿತಿದ್ದೆ ಮತ್ತೆ ಲಾಕ್ಡೌನ್ ಆದ್ಮೇಲೆ ಅಲ್ಲಿ ಬಿಟ್ಟೆ ಲಾಕ್ಡೌನ್ ಆದ್ಮೇಲೆ ಅವರ ಸಂಗೀತ ಕಲಿಕೆಗೂ ಲಾಕ್ಡೌನ್ ಆಯ್ತು ಅಲ್ಲ ಸೊ ಓಕೆ ಇವತ್ತು ಎಷ್ಟು ರೆಡಿ ಆಗಿದೆ ಅಂದ್ರೆ ಇವತ್ತಿನ ಈ ಆಡಿಷನ್ ಕೊಡ್ಲಿಕ್ಕೆ ರಿಜಿಸ್ಟರ್ ಮಾಡೋದ್ರಿಂದ ಕಲಿತಿದ್ದೇನೆ ಸಾಂಗ್ ಇಲ್ಲಿ ನೋಡ್ತಿದ್ದೀನಿ ಓಕೆ ಜಡ್ಜಸ್ಗೆ ಎಷ್ಟು ಖುಷಿ ಆಗ್ತದೆ ಅದ್ರ ಮೇಲೆ ಡಿಪೆಂಡ್ ಆಗಿದೆ ಅಲ್ಲ ಸೊ ಆಲ್ ದ ಬೆಸ್ಟ್ ಜೋಯಿಟ್ ಅವರೇ ಏನು ಮಾಡ್ಕೊಂಡಿದ್ದೀರಿ ನಾನು ಸೆಕೆಂಡ್ ಪಿ ಯು ಸಿ ಆಗಿ ಈಗ ನರ್ಸಿಂಗಿಗೆ ಗೌರ್ಮೆಂಟ್ ಇದರಲ್ಲಿ ಕಾಯ್ತಾ ಇದ್ದೇನೆ ಓಕೆ 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 ಹಾಡ್ ಸ್ಟಾರ್ಟ್ ಮಾಡಿ ಎಲ್ಲಾದರೂ ಇದಕ್ಕೆ ಮೊದಲು ಕಾಂಪಿಟೇಷನಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದೀರಾ ಮಾಡಿದ್ದೆ ಲಾಸ್ಟ್ ಯಾವ ಸಂಗೀತ ತರದಲ್ಲಿ ಫೋನಲ್ಲಿ ಮಾಡಿ ಎಲ್ಲಿವರೆಗೆ ಬಂದಿದ್ದೀರಿ ಫಸ್ಟ್ ರೌಂಡ್ ಅಲ್ಲಿ ಅದು ಹೋಯಿತು ಇಟ್ಸ್ ಓಕೆ ಇನ್ನೊಂದು ಸಲ ಟ್ರೈ ಮಾಡ್ತೀರಲ್ಲ ಅದು ಗ್ರೇಟ್ ಅದೇ ಅದೇ ಬಟ್ ಇದೇ ಇದೆ ಹೌದು ಇನ್ನೊಂದು ಸಲ ಕಾಂಪಿಟ್ ಮಾಡಬೇಕು ಅನ್ನೋ ಒಂದು ಇದೆಯಲ್ಲ ಪಾರ್ಟಿಸಿಪೇಟ್ ಮಾಡುವುದು ಒಂದು ದೊಡ್ಡ ವಿಷಯ ಆಗುತ್ತೆ ಅದು ಖಂಡಿತ ಹಾಡಿ ಓಕೆ ಆಲ್ ದ ಬೆಸ್ಟ್ ಹವಾಮೆ ಬಹೇಂಗಿ ಘಟಾವು ಮೇ ರಹೇಂಗಿ ತೂ ಭರ ಕಾ ಮೇರಿ ಮೈ ತೇರಾ ಬಾದಲ್ ಪಿಯಾ ಜೋ ತೇರೇ ನಾ ಹುವೇ ತೋ ಕಿಸಿ ಕೇ ನಾ ರಹೇಂಗಿ ದೀವಾನಿ ತೂ ಮೇರಿ ಮೈ ತೇರಾ ಪಾಗಲ್ ಪಿಯಾ ಹಜಾರೋ ಮೇ ಕಿಸಿ ಕೋ ತಕದೀರ ಐಸಿ ಮಿಲಿ ಹೈ ಏಕ ರಾಂಝಾ ಔರ್ ಹೀರ ಜೈಸಿ ನಾ ಜಾನೇ ಜಮಾನಾ ಕ್ಯೂ ಚಾಹೇ ರೇ ಮಿಟಾನಾ ಕಲಂಕ ನಹೀ ಇಶ್ಕ್ ಹೈ ಕಾಜಲ್ ಪಿಯಾ ಕಲಂಕ ನಹೀ ಇಶ್ಕ್ ಹೈ ಕಾಜಲ್ ಪಿಯಾ ದುನಿಯಾ ಕೀ ನಜರೋ ಮೇ ಯೇ ರೋಗ ಹೈ ಹೋ ಜಿನ್ ಕೋ ವೋ ಜಾನೇ ಯೇ ಜೋಗ ಹೈ ಏಕ ತರಫಾ ಹೈ ತೋ ಶಾಯದ ಹೋ
दिल का भरम दो तरफा ಒಳ್ಳೆ ಹಾಡಿದ್ದೀರಿ. ನಿಮ್ಮ ವಾಯ್ಸ್ ಸುಕ್ಕತ್ತಿದೆ, ಸೂಪರ್ ಆಗಿದೆ. ಎಷ್ಟು ಸೂದಿಂಗ್ ಆಗಿದೆ ಅಂದರೆ ಅದೇ ಇನ್ನು ಕೇಳಬೇಕು ಅಂತ ಅನಿಸ್ತಾ ಇತ್ತು ನಮಗೆ. ನಿಜವಾಗ್ಲೂ ಅಷ್ಟು ಚೆನ್ನಾಗಿತ್ತು. ನೀವು ಫುಲ್ ಹಾಡಿದ್ರು ನಾನು ಕೇಳ್ತಾ ಇದ್ದೆ. ನಾವು ನೀವು ಫಸ್ಟ್ ಪಲ್ಲವಿಂದ ನೆಕ್ಸ್ಟ್ ವರ್ಸಿಗೆ ಬರುವವರಿಗೆ ಕಾಯ್ತಾ ಇದ್ದೆ ಅಲ್ಲಿ ನೀವು ಹೇಗೆ ಆಡ್ತೀರಾ ಅಂತೇಳಿ. ಬಟ್ ಇವತ್ತು ಸ್ವಲ್ಪ ನರ್ವಸ್ ಆಗಿದ್ದಾರೆ ಅವರು. ಫಸ್ಟ್ ರೌಂಡ್ ಫಸ್ಟ್ ಎಲ್ಲನೂ ಅಟ್ಮಾಸ್ಫಿಯರ್ ಫಸ್ಟ್ ಅಲ್ಲ ಸೊ. ಬಟ್ ನೀವು ಚೆನ್ನಾಗಿ ಹಾಡ್ತೀರಿ. ನೆಕ್ಸ್ಟ್ ರೌಂಡ್ ತಾಳದ ಬಗ್ಗೆ ಒಂಚೂರು ನೋಡ್ಕೊಂಡ್ಬೇಡಿ, ತಾಳದ ಬಗ್ಗೆ. ಓಕೆ ಓಕೆ. ಅದೇ ನಿಮ್ದು ತುಂಬ ಸಾಫ್ಟ್ ಇದೆ ಅಲ್ಲ ವಾಯ್ಸ್. ಇಂಥ ಹಾಡು ತುಂಬ ಚೆನ್ನಾಗಿ ಒಪ್ಪುತ್ತೆ ನಿಮ್ಮ ವಾಯ್ಸ್ಗೆ. ಥ್ಯಾಂಕ್ ಯು, ಖುಷಿ ಆಯಿತು ನಿಮ್ಮ ಹಾಡು ಕೇಳಿ. ಥ್ಯಾಂಕ್ ಯು ವೀಕ್ಷಕರೇ. ಈಗ ಇವರು ನಿಮಗೆ ಪರಿಚಯ ಇರ್ಬೋದು, ಸೀಸನ್ ಒನ್ನಲ್ಲಿ ಬಂದಿದ್ರು ನೀಲ್ ರಸ್ಕಿನ್ ಅವರು. ಸೊ ನೀಲ್ ಅವರೇ, ಸೀಸನ್ ಒನ್ನಲ್ಲಿ ಫಸ್ಟ್ ರೌಂಡಲ್ಲಿ ನೀವು ಮತ್ತೆ ನಮಗೆ ನೋಡಿಕೆ ಸಿಗಲಿಲ್ಲ, ಏನು ಪಾರ್ಟಿಸಿಪೇಟ್ ಪ್ರಾಕ್ಟೀಸ್ ಕಡಿಮೆ ಆಗಿತ್ತ ಏನು ಕತೆ ಅಂತ? ಅದು ಅದು ವಿಡಿಯೋ ಅಲ್ಲಿ ಸಿಂಗ್ ಮಾಡ್ಲಿಕ್ಕೆ ಇತ್ತು, ಅದು ನಾನು ಅಷ್ಟು ಕಂಫರ್ಟಬಲ್ ಇರಲಿಲ್ಲ. ಓಕೆ, ಅದಕ್ಕೆ ಅದರಲ್ಲಿ ಕಂಫರ್ಟಬಲ್ ಇರಲಿಲ್ಲ. ಈಗ ನಿಮಗೆ ಮುಖ ಕೊಟ್ಟು ಸಂಗೀತ ಹೇಳೋದು, ಇಲ್ಲಿ ಎಷ್ಟು ರೆಡಿ ಆಗಿ ಬಂದಿದ್ರಿ? ಹಾ, ಇಲ್ಲಿ ಪ್ರಿಪೇರ್ ಆಗಿದ್ದೇನೆ. ಈ ಸಲ ಕಪ್ಪು ನಮ್ಮದೇ ಹೇಳ್ಬೋದಾ? ಹೇಳ್ಬೋದು, ಮತ್ತೆ ಜಡ್ಜಸ್ ಮೇಲೆ ಬಿಟ್ಟದ್ದು. ಆಡಿಷನ್ಗೆ ಏನು ರೆಡಿ ಆಗಿ ಬಂದಿದ್ದೀರಿ? ಆಡಿಷನ್ಗೆ ನಾನು ಶ್ರೀ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವ್ರದ್ದು ನಲಿವ ಗುಲಾಬಿ ಹೂವೆ. ಓಕೆ, ನಲಿವ ಗುಲಾಬಿ ಹೂವೆ. ಈಗ ಗುಲಾಬಿ ಅಲ್ಲಿ ಮುಳ್ಳು ಸೊಂಟು ಹೂ ಸೊಂಟು, ಇವರಿಗೆ ಮುಳ್ಳು ಸಿಗ್ತದ ಹೂ ಸಿಗ್ತದ ಇವರ ಪ್ರತಿಭೆ ಮೇಲೆ ಉಂಟು. ಸುಳಿದೆ ತಂಗಾಳಿಯಂತೆ ನುಡಿದೆ ಸಂಗೀತದಂತೆ, ಸುಳಿದೆ ತಂಗಾಳಿಯಂತೆ ನುಡಿದೆ ಸಂಗೀತದಂತೆ, ಒಲವಿನ ಬಲಿಯಲಿ ಸುಳಿಯುತ್ತ ಕುಣಿದೆ ಹಿತವಾಗಿ, ಸೊಗಸಾಗಿ ಮನವಾನಿ ಸೇರಲೆಂದೆ ಬಯಕೆ ನೂರಾರು ತಂದೆ, ಬಯಸದೆ ಬಳಿಯಲಿ ಸುಳಿಯುತ್ತ ಒಲಿದೆ ಹಿಂಗೇಕೆ ದೂರಾದೆ, ಬಯಸದೆ ಬಳಿಯಲಿ ಸುಳಿಯುತ್ತ ಒಲಿದೆ ಹಿಂಗೇಕೆ ದೂರಾದೆ, ಹೀಗೇಕೆ ಮರೆಯಾದೆ ನಲಿವ ಗುಲಾಬಿ ಹೂವೆ, ಒಲಿವ ನನ್ಮೇರಿ ಚಲುವೆ ನಿನಗೆ ನನ್ನಲ್ಲಿ ಒಲವು, ಮರಿಯೇ ನನ್ನಲ್ಲಿ ಚಲವು ನಲಿವ ಗುಲಾಬಿ ಹೂವೆ, ಒಲವು ಚಲವು ಒಲವು ಚಲವು. ನೀಲ್, ಯಾಕೆ ನೀವು ಫಸ್ಟ್ ಇಂದ ಸ್ಟಾರ್ಟಿಂಗ್ ಇಂದ ಸಾಂಗ್ ಸ್ಟಾರ್ಟ್ ಮಾಡೋ ಬದಲು ನೀವು ವರ್ಸ್ ಇಂದ ಸ್ಟಾರ್ಟ್ ಮಾಡಿದ್ರಲ್ಲ? ಅಂದ್ರೆ ನಾನು ಕೆಲವು ಕಾಂಪಿಟೇಷನ್ಸ್ ಎಲ್ಲ ಹೋಗಿದ್ದೇನೆ, ಕೆಲವು ಎಲ್ಲಿ ವೇಟೇಜ್ ಎಲ್ಲಿ ಇರ್ತದೆ ಅಂತ ನೋಡುದು ಮೊದಲು. ವರ್ಸ್ ಅಲ್ಲಿ ವೇಟೇಜ್ ಜಾಸ್ತಿ ರೇಂಜ್ ಇತ್ತು. ನಾವೇನ್ ಮಾಡ್ತಾ ಇದ್ದೇವೆ ಇಲ್ಲಿ ಕಾಂಪಿಟೇಷನ್ ಅಂತ ಹೇಳುವಾಗ, ವಿ ಆಲ್ವೇಸ್ ಎಕ್ಸ್ಪೆಕ್ಟ್ ಯು ಟು ಸಿಂಗ್ ದ ಪಲ್ಲವಿ. ಓಕೆ, ಅಂದ್ರೆ ಯಾವ್ದು ರೆಕಗ್ನಿಷನ್ ಆಗ್ಬೇಕಲ್ಲ ಸಾಂಗ್ ಯಾವ್ದಂತ. ಇದು ಫ್ಯಾಮಿಲಿಯರ್ ಸಾಂಗ್ ಆಗಿರೋದ್ರಿಂದ ನಮ್ಗೆ ಗೊತ್ತಾಯ್ತು ಇದು ಅಂದ್ರೆ ಈ ಟೈಪ್ ಆಡ್ಲಿಕ್ಕೆ ಹೋಗುವವರು ಸ್ವಲ್ಪ ಏನಾಗ್ತದೆ ಅಂದ್ರೆ ಈ ಸ್ಟೇಜ್ ಫಂಕ್ಷನ್ ಅಲ್ಲಿ ಮತ್ತೆ ನಾವು ಆಡಿಯನ್ಸ್ ಎದುರುಗಡೆ ಇರುವಂತ ಟೈಮ್ ಅಲ್ಲಿ ಇದನ್ನೆಲ್ಲ ಎಕ್ಸ್ಪೀರಿಯನ್ಸ್ ಉಂಟು ಸರ್. ಅದಕ್ಕೆ ನಾನು ಕಾಂಪಿಟೇಷನ್ ಸ್ಟೇಜ್ ಪರ್ಫಾರ್ಮೆನ್ಸ್ ಕೊಡ್ತಿದ್ರೆ ಹಾಗಿದ್ರೆ ಕೊಡ್ತಿದ್ದೆ ಕೊರೋನಾ ಮತ್ತೆ ಆಗ ಏನು ಮಾಡ್ತಾರೆ ಕಾಂಪಿಟೇಷನ್ ಆಗ ಇದನ್ನೆಲ್ಲ ಮಾಡ್ತಾರೆ ಸ್ವಲ್ಪ ಗಿಮಿಕ್ಸ್ ಟೈಪ್. ಹೌದು, ಸುಮ್ಮನೆ ಟ್ರೈ ಮಾಡುವ ಅಂತ. ಯಾಕಂದ್ರೆ ವೇಟೇಜ್ ವೆರಿ ಗುಡ್. ಕನ್ನಡ ಜಾಸ್ತಿ ಹಾಡ್ತೀರಾ? ಜಾಸ್ತಿ ಹಿಂದಿ. ಕನ್ನಡ ಹಾಡ್ಬೇಕಾದ್ರೆ ಕನ್ನಡ ಹಾಡ್ಬೇಕಾದ್ರೆ ಗೊತ್ತಾಯ್ತು. ಲಿರಿಕ್ಸ್ ಎಲ್ಲ ನೋಡ್ಬೇಕಾದ್ರೆ ಲಿರಿಕ್ಸ್ ಹೌದು ಕರೆಕ್ಟ್ ನೋಟ್ ಮಾಡಿದ್ರೆ. ವೀಕ್ಷಕರೇ, ಈಗ ನಮ್ಮೊಂದಿಗೆ ಇದ್ದಾರೆ ಉಜ್ವಲ್. ಇವರು ಫಿಸಿಯೋಥೆರಪಿ ಸ್ಟಡಿ ಮಾಡ್ತಿದ್ದಾರೆ ಇವರು. ಸೊ ಅದರ ನಡುವೆ ಒಂದು ಸಂಗೀತ, ಅದು ಕ್ರೇಜ್ ಇವರಿಗೆ. ಇವ್ರನ್ನ ಪ್ರೊಫೆಷನಲ್ ನೆಕ್ಲ ಕಾಂಬಿನೇಷನ್ ಇಂಚ ನೆಕ್ಲ ಸಂಗೀತ ಮಂಡೆ ಎಲ್ಲಿಯಾರ ದಿಂಚ ಮಮ್ಮಿ ಹೆಂಗ್ ಮಸ್ತ್ ಮೋಟಿವೇಟ್ ಮಾಡ್ತಾರೆ, ಇನ್ಸ್ಪೈರ್ ಮಾಡ್ತಾರೆ. ಮಮ್ಮಿ ಮಸ್ತ್ ಅಡ್ಡ ಸಿಂಗರ್ ಎಲ್ಲಿಯಾಡ ಭಾರತಿ ಶೆಟ್ಟಿ ಅಲ್ಲೇ ಭಾರತಿ ಅಕ್ಕನ ಸಿಂಗರ್ ಅವ್ರು ಭಾರತಿ ಅಕ್ಕ. ನಮಗೆ ಉಜ್ವಲ ಅವೇಸ್ ಅದಕ್ಕೆ ಹೋಗ್ತಾರೆ. ಸೊ ಏತು ರೆಡಿ ಆತಾರ ನೆಕ್ ದಾದ ಕಲ್ತದಾರ ಕ್ಲಾಸ್ ಹೋಗ್ತಾರ? ದಾಲ ಕ್ಲಾಸ್ ಇಚೆ ಅಮ್ಮಂತು ಬಾನ್ ಟ್ಯಾಲೆಂಟ್ ಮಮ್ಮಿ ಇನ್ಸ್ಪೈರ್ ಮಾಡ್ತಾರೆ. ಓಕೆ, ತುಲೆ ಮನೆಯ ಮೊದಲ ಪಾಠಶಾಲೆ ಗುರುವೇ ನನ್ನ ಅಮ್ಮನು ಅದೇ ಇರ್ನಮಾಲಿ. ಸೊ ಇನ್ನಿತ್ತ ಆಡಿಷನ್ಗೆ ಏತು ರೆಡಿ ಆತಾರೆ? ಮಂತ್ ಒಂದಿತ್ತೆ ಮಸ್ತ್ ಒಂದು ಒನ್ ಮಂತ್ ಇರ್ದಿನ ಚೂರು ಪ್ರಿಪೇರ್ ಆಗಿತ್ತೆ ದೂಕ ಇತ್ತೆ ಇಂಚ. ಜಬ್ ಜಬ್ ತೇರೆ ಪಾಸ್ ಮೇ ಆಯಾ ಏಕ್ ಸುಕೂನ್ ಮಿಲಾ
जिसे मैं था भूलताया वो वजूद मिला, जब आए मौसम गम के तुझे याद किया, जब सहमे तन्हापन से तुझे याद किया, संभल जा जरा फिर मोहब्बत करने चला है तू, दिल यही रुक जा जरा फिर मोहब्बत करने चला है तू। बच्चा ಅಂದ್ರೆ ಇವರು ನೋಡುವ ಅಂತ ಹೇಳಿದ್ದೆ ನಾನು, ಇಬ್ರು ಕೊಟ್ರೆ ಹಾಗೆ ಅಂತ ಒಂದು. ಓಕೆ, ನಿಮ್ಮನ್ನು ವೇಟಿಂಗ್ ಅಲ್ಲಿ ಇಟ್ಟಿದ್ದೇವೆ ನೋಡು. ಉಜ್ವಲ್ ದಾಯಗದಿದ್ ನೋವು ಪಂದ್ಯ ಬಂಡ ಈ ಅರ್ಧ ಗಂಟೆ ಬಿಡುದು ಆರಾಮ್ಸೆ ದಿಲ್ ರುಕ್ ಒಂದು ಅರ್ಧ ಗಂಟೆ ಬಿಡ್ದು ಒಂದೊಂದು ಇತ್ತಾರ ಅಂತ ತೋಜೊಂದು ಇತ್ತಂಡ ಐಕೋಸ್ಕರನೋ. ಬಟ್ ಇದನ್ನ ಪರ್ಸ್ನಾಲಿಟಿ ಓವರ್ ಆಲ್ ಪಾತೆ ಅನ್ನೋ ಸ್ಟೈಲ್ ಒಬ್ಬರು ಹೆಂಗೆ ಮಸ್ತ್ ಖುಷಿ ಅಂಡ್ ಆ್ಯಕ್ಚುಲಿ ತೂಕ ವೇಟಿಂಗ್ ಇಡುಲ್ಲ ರೀರ್ ಹೋಪ್ ಫಾರ್ ದಿ ಬೆಸ್ಟ್. ಥ್ಯಾಂಕ್ ಯು. ಓಕೆ, ವೀಕ್ಷಕರೇ ಈಗ ನಮ್ಮ ಜೊತೆ ಇದ್ದಾರೆ ರಕ್ತ ಹೀರುವವರು ಅಂದರೆ ಲ್ಯಾಬ್ ಟೆಕ್ನಿಷಿಯನ್ ನಮ್ಮದು ಪ್ರೀತಿಕ್ ಅವರು. ಸೊ ಅದರ ನಡುವೆ ಸಂಗೀತದ ಕ್ರೇಜ್ ಅಲ್ವಾ, ನಿಮಗೆ ಸಂಗೀತದ ಹುಚ್ಚು ಹೇಗೆ ಸ್ಟಾರ್ಟ್ ಆಯಿತು ನಿಮಗೆ ಹೇಳಿ. ನನಗೆ ತುಂಬ ಇಂಟ್ರೆಸ್ಟ್ ಇತ್ತು ಚಿಕ್ಕನಿಂದಲೂ ಕೂಡ, ನನಗೆ ಸಿಂಗಿಂಗಲ್ಲಿ ತುಂಬ ಇಂಟ್ರೆಸ್ಟ್ ಎಲ್ಲ ಇತ್ತು. ಆಮೇಲೆ ಚಿಕ್ಕ ಚಿಕ್ಕ ಕಾಂಪಿಟೇಷನ್ಸ್ಗೆಲ್ಲ ಹೋಗ್ತಾ ಇದ್ದೆ. ಚಿಕ್ಕ ಕಾಂಪಿಟೇಷನ್ ಅಂದರೆ ಹೇಗೆ ಇರ್ತದೆ? ಲೈಕ್ ಕಾಲೇಜಲ್ಲೇ ಆಗಲಿ ಸ್ಕೂಲಲ್ಲಾಗಲಿ ಹೋಗ್ತಿದ್ದೆ, ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೆ. ಸೊ ಕಲ್ತ್ರೆ ಎಲ್ಲಿಯಾದರೂ ಗುರುಗಳು ಯಾರಾದರೂ ಅಥವಾ ನೀವೇ ನಿಮ್ಮಷ್ಟಕ್ಕೆ ಕಲಿತಾ ಇರೋದು? ಓಕೆ, ಆ್ಯಕ್ಚುಲಿ ನಾನು 1 ಇಯರ್ ಸಂದೇಶದಲ್ಲಿ ಹಿಂದೂಸ್ತಾನಿ ಟ್ರೈನಿಂಗ್ ಪಡ್ಕೊತಿದ್ದೆ. ಆಮೇಲೆ ಲಾಕ್ಡೌನ್ ಆದಮೇಲೆ ಇದು ಎಲ್ಲ ಸ್ಟಾಪ್ ಆಯ್ತಲ್ಲ, ಸೊ ಕಂಟಿನ್ಯೂ ಮಾಡ್ಲಿಕ್ಕೆ ಆಗಲಿಲ್ಲ. ಸಂಗೀತದಾರೆ ಫಸ್ಟ್ ಸೀಸನ್ ನೋಡಿದ್ದೀರಾ? ಎಲ್ಲ ನೋಡಿಲ್ಲ. ನೋಡಿಲ್ಲ, ಈಗ ಎರಡನೇಕ್ಕೆ ಡೈರೆಕ್ಟ್ ಎಂಟ್ರಿ ಕೊಟ್ಟಿದ್ದಾರೆ. ಎಷ್ಟು ರೆಡಿ ಆಗಿದ್ದೀರಿ ಸಂಗೀತ ತಾರೆಗೆ ನೀವು? ನನಗೆ ಜಾಸ್ತಿ ರೆಡಿ ಆಗಲಿಕ್ಕೆ ಟೈಮ್ ಸಿಗಲಿಲ್ಲ, ಬಟ್ ಪ್ರಾಕ್ಟೀಸ್ ಮಾಡಿದ್ದೇನೆ, ನೋಡಬೇಕು. ಓಕೆ, ಆಲ್ ದಿ ಬೆಸ್ಟ್, ನೋಡುವ ಏನು ಹೇಗೆ ಆಗ್ತದೆ ಅಂತ. ಥ್ಯಾಂಕ್ ಯು ವೆರಿ ಮಚ್. ಇವಾಗ ಇದಕ್ಕೆ ಮೊದಲು ಎಲ್ಲಿಯಾದರೂ ಕಾಂಪಿಟೇಷನ್ಗೆ? ದೈಜು ವರ್ಲ್ಡ್ ಡುಯೆಟ್ ಸಿಂಗಿಂಗ್ ಸ್ಟಾರಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದೆ. ಡುಯೆಟಲ್ಲಿ? ಹೌದು. ಓಕೆ, ಆಮೇಲೆ ಲೈಕ್ ರಿಯಾಲಿಟಿ ಶೋ ಅದುವೇ ಫಸ್ಟ್ ಟೈಮ್, ಇದು ಸೆಕೆಂಡ್ ಟೈಮ್. ಓಕೆ, ಅಲ್ಲಿ ಎಲ್ಲಿವರೆಗೆ ಬಂದು ಮುಟ್ಟಿದ್ದೀರಿ? ಆಡಿಷನ್ ಆಗಿ ನೆಕ್ಸ್ಟ್, ಆಮೇಲೆ ಎಲಿಮಿನೇಟ್. ಓಕೆ ಓಕೆ, ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸರ್. ಚಿಲುವೆಲ್ಲ ನಂದಿಂದಿತು, ಚಿಲುವೆಲ್ಲ ನಂದಿಂದಿತು, ಹೆಣ್ಣು ಹೂವ ಮುಡಿದು ಚಿಲುವೆ ತಾನಿಂದಿತು, ಚಿಲುವೆಲ್ಲ ನಂದಿಂದಿತು, ಕೂಗಿಲಿಯುಗ ಪ್ರತೀಕ್ಷಾ. ಒಂದು ಸೆಕೆಂಡ್, ಬೇರೆ ಯಾವುದಾದ್ರೂ ಸ್ವಲ್ಪ ಪೆಪ್ಪಿ ನಂಬರ್ ಆ ಥರ ಹಾಡ್ಬೋದಾ? ಯಾವುದು ಬೇರೆ ಯಾವುದಾದ್ರೂ ಒಂದು ರಿದಮ್ ಇದ್ದ ಸಾಂಗನ್ನು ಯಾವುದಾದ್ರೂ ಹಾಡ್ಬೋದಾ? ರಿದಮ್ ಬೇಸ್ಡ್ ಸಾಂಗ್ ಯಾವುದಾದ್ರು. ಲಾ 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 ಸಾತಿಯ ತೂನೆ ಕ್ಯಾ ಕಿಯಾ ತೂನೆ ಕ್ಯಾ ಕಿಯಾ ಮೈನೆ ಕಿಯಾ ತೇರಾ ಇಂತಜಾರ್ ಇತನಾ ಕರುಣಾ ಮುಜೆ ಪ್ಯಾರ್ ಇತನಾ ಕರುಣಾ ಮುಜೆ ಪ್ಯಾರ್ ಸಾಥಿಯಾ ತೂನೆ ಕ್ಯಾ ಕಿಯಾ ಬೇಲಿಯಾ ಯೆ ತೂನೆ ಕ್ಯಾ ಕಿಯಾ ಇತನಿ ಮೊಹಬ್ಬತ್ ಸಹನಾ ಸಕೂಂಗಿ ಸಚ ಮಾನೋ ಜಿಂದಾ ರಹನಾ ಸಕೂಂಗಿ ತುಜಕೋ ಸಂಭಾಲೋ. ಇಟ್ಸ್ ಓಕೆ, ನೋಡೋಣ, ನೀವು ವೈಟಿಂಗ್ ಲಿಸ್ಟಲ್ಲಿ ಇದ್ದೀರಾ, ಏನಾಗುತ್ತೆ ನೋಡೋಣ. ಓಕೆ ಓಕೆ,
ನಾನೊಂದು ನಿಮಗೆ ಸಲಹೆ ಕೊಡಬಲ್ಲೆ ಏನಂದರೆ, ನೀವು ತುಂಬ ಸಾಫ್ಟ್ ನಂಬರ್ಸ್ ಹಾಡ್ಬಿಡಿ, ಯಾಕಂದರೆ ನಿಮ್ಮ ವಾಯ್ಸ್ ಅಷ್ಟೊಂದು ಪವರ್ಫುಲ್ ಆಗಿದೆ. ಏನಿದ್ರು ಪವರ್ಫುಲ್ ಸಾಂಗನ್ನು ಯಾವುದನ್ನು ಹೋಗೋದು, ಅದರಲ್ಲೂ ಇದೆ ಲಾ ಅಲ್ಲಮ್ ಮೇರಿ ಆ ಥರ ಯಾವುದಾದ್ರೂ, ಸಂಗೀತನೂ ಇದೆ ಅದರಲ್ಲೂ ಫಾಸ್ಟ್ ನಂಬರ್ ಇದೆ ಅದು. ಸೊ ನಿಮ್ಮ ವಾಯ್ಸಿಗೆ ಸೂಟ್ ಆಗುತ್ತೆ ಅದು. ನೀವು ಈ ಥರ ಹಾಡು ಹಾಡಿದರೆ ಅದು ತುಂಬ ಥ್ರೋ ಬಂದಾಗ ಆ ಹಾಡಿನ ಏನದು ಇದೆ ಇದೆಯಲ್ಲ ಅದೆಲ್ಲ ಹೋಗಿಬಿಡುತ್ತೆ. ಸೊ ಅದನ್ನು ಒಂಚೂರು ನೋಡ್ಕೊಂಡು ಹಾಡಿ ನೆಕ್ಸ್ಟ್ ರೌಂಡ್ಗೆ ಸೆಲೆಕ್ಟ್ ಆದರೆ. ಓಕೆ, ನಾನೊಂದು ಸಜೆಷನ್ ಕೊಡ್ತೀನಿ, ನೀವೊಂದು ಫೀಲ್ ಮಾಡಿ ಹಾಡಿ. ಓಕೆ, ಲಿರಿಕ್ಸ್ ಮತ್ತು ಫೀಲಿಂಗ್ ಇದೆರಡನ್ನು ಸ್ವಲ್ಪ ಮನಸ್ಸಲ್ಲಿಟ್ಟು ಹಾಡಿದರೆ ಸ್ವಲ್ಪ ಇನ್ನು ಮುಂದೆ ಹೋಗ್ಬೋದಂತ. ಹೌದು, ನೋಡಿ ಸೆಲೆಕ್ಟ್ ಆದರೂ ಅಷ್ಟೇ, ಸೆಲೆಕ್ಟ್ ಆದರೂ ಆಗದೇ ಇದ್ರು ಇದೊಂದು ನಿಮಗೆ ಸಲಹೆ ನಾವು ಕೊಡ್ತಾ ಇದ್ದೇವೆ. ಯಾಕಂದ್ರೆ ನಿಮ್ಮ ವಾಯ್ಸ್ ಅಷ್ಟೊಂದು ಚೆನ್ನಾಗಿದೆ, ಪವರ್ಫುಲ್ ಆಗಿದೆ ಅನ್ನೋದಕ್ಕೆ ಹೇಳ್ತಾ ಇದ್ದೀವಿ ಅಷ್ಟೇ. ಓಕೆ ಮ್ಯಾಮ್, ಥ್ಯಾಂಕ್ ಯು. ಓಕೆ ವೀಕ್ಷಕರೇ, ಈಗ ನಮ್ಮ ಜೊತೆ ಇದ್ದಾರೆ ಲ್ಯಾಟ್ಸನ್ ಅವರು, ಶಕ್ತಿನಗರದಿಂದ ಬಂದಿದ್ದಾರೆ. ಸೊ ಎಲೆಕ್ಟ್ರಿಷಿಯನ್ ಇಂಜಿನಿಯರಿಂಗ್ ಕಲಿತಾ ಇದ್ದಾರೆ. ಸೊ ನೋಡಿ, ಲೈಟು, ಸ್ಕ್ರೂ ಡ್ರೈವರು ಅದು ಇದೆಲ್ಲ ಹಿಡಿಯುವರು, ಮೈಕ್ ಹಿಡಿಲಿಕ್ಕೆ ಇಂಟ್ರೆಸ್ಟ್ ಆಗಿದ್ದಾರೆ. ಸೊ ಸಂಗೀತ ಎಷ್ಟು ತಯಾರಿ ಆಗಿದೆ ನಿಮ್ಮ ಕಡೆಯಿಂದ? ಇವತ್ತಿಗೆ ಅಷ್ಟೇನಾಗಲಿಲ್ಲ, ಅಂದರೆ ಎಕ್ಸಾಮ್ಸ್ ನಡೀತಿತ್ತು, ಸ್ವಲ್ಪ ಸ್ವಲ್ಪ ಆಗಿದೆ, ಪರವಾಗಿಲ್ಲ. ಸ್ವಲ್ಪ ಸ್ವಲ್ಪ ಎಂತ ಆಗಿದೆ? ಪ್ರಾಕ್ಟೀಸ್ ಆಗಿದೆ. ಓಕೆ, ಸೀಸನ್ ಒನ್ ನೋಡಿದ್ರ ನೀವು? ಸೀಸನ್ ಒನ್ ನೋಡಿದ್ದೇನೆ. ಸೀಸನ್ ಒನ್ ನೋಡಿ ನಿಮ್ಗೆ ಏನು ಅನಿಸಿತ್ತು? ಆ್ಯಕ್ಚುಲಿ ನನಗೆ ಆವಾಗ ಪಾರ್ಟಿಸಿಪೇಟ್ ಮಾಡಲಿಕ್ಕೆ ಬೇಕಿತ್ತು, ಅಂದರೆ ನಾನು ಕೇಳುವಾಗ ತುಂಬ ಲೇಟ್ ಆಗಿತ್ತು, ನಾನು ಟಿ ವಿಯಲ್ಲಿ ನೋಡ್ತಿದ್ದೆ ಮತ್ತು ಎನಿಸಿದೆ ನೆಕ್ಸ್ಟ್ ಇದು ಬರ್ಬೋದು, ಆವಾಗ ನಾನು ಬರ್ತೇನೆ. ರೆಡಿ ಇದ್ದೀರಾ ಹಾಡೋಕ್ಕೆ? ಪ್ರಾಕ್ಟೀಸ್ ಎಲ್ಲ ಮಾಡ್ಕೊಂಡು ಬಂದಿದ್ದೀರಿ ಅನಿಸ್ತಾ ಇದೆ ನಿಮ್ಮನ್ನು ನೋಡ್ಬೇಕಾದ್ರೆ. ಬಂದು ಕೂಡಲೇ ರೆಡಿ ಹಾಡೋದೇ ಇವಾಗ ಅಂತ. ಖಂಡಿತ, ನಾವು ಎಕ್ಸೈಟ್ ಆಗಿದ್ದೇವೆ ನಿಮ್ಮ ಹಾಡು ಕೇಳೋಕ್ಕೆ. ಚೆನ್ನಾಗಿ ಹಾಡಿ, ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಸ್ಟಾರ್ಟ್. ಕಿಸ ತರ ಹಾಗೆ ಹೇ ಸುಲಝೆ ಏ ರೋಮ ರೋಮ ಏಕ ತಾರಾ ಏ ರೋಮ ರೋಮ ಏಕ ತಾರಾ ಜೋ ಬಾದಲೋ ಮೇ ಸೆ ಗುಜರೇ ಏ ಮೋಹ ಮೋಹ ಕೇ ತಾಗೆ ತೇರಿ ಉಂಗಲಿಯೋ ಸೆ ಜಾವುಲಝೆ ಕೋಯಿ ಟೋಹ ಟೋಹ ನಾ ಲಾಗೆ ಕಿಸ ತರಹಗೆ ಹೇ ಸುಲಝೆ ತು ಹೋಗಾ ಸರ ಪಾಗಲ್ ತುನೆ ಮುಜ್ಕೋ ಹೈ ಚುನಾ ತು ಹೋಗಾ ಸರ ಪಾಗಲ್ ತುನೆ ಮುಜ್ಕೋ ಹೈ ಚುನಾ ಕೈಸೆ ತುನೆ ಅನ್ ಕಹಾ ತುನೆ ಅನ್ ಕಹಾ ಸಬ್ ಸುನಾ ತು ಹೋಗಾ ಸರ ಪಾಗಲ್ ತುನೆ ಮುಜ್ಕೋ ಹೈ ಚುನಾ ತು ದಿನ ಸಾ. ನಿಮ್ಮನ್ನು ನಾವು ವೇಟಿಂಗಲ್ಲಿ ಇಟ್ಟಿದ್ದೇವೆ. ಓಕೆ ಓಕೆ ಹಾಂ ಓಕೆ ಮೇಡಮ್, ಏನಾದರೂ ಹೇಳ್ತೀರಾ? ನೋಡ, ನನಗೆ ಅದೇ ಸ್ವಲ್ಪ ಶ್ರುತಿ ಆ ಕಡೆ ಈ ಕಡೆ ಅನಿಸ್ತು. ನಿಮ್ಮ ವಾಯ್ಸ್ ಚೆನ್ನಾಗಿದೆ, ಸೊ ಅದಕ್ಕೆ ನೋಡೋಣ, ಹೋಪ್ ಫಾರ್ ದಿ ಬೆಸ್ಟ್. ಥ್ಯಾಂಕ್ ಯು. ನೆಕ್ಸ್ಟ್ ನೋಡೋಣ. ಓಕೆ ವೀಕ್ಷಕರೀಗ ನಮ್ಮ ಜೊತೆಗೆ ಯುವ ಪ್ರತಿಭೆ ಸ್ವಸ್ತಿಕ್ ಅವರಿದ್ದಾರೆ, ಏತ್ ಸ್ಟ್ಯಾಂಡರ್ಡ್ ಅಲ್ಲಿ ಕಲಿತಾ ಇದ್ದಾರೆ, ಅಸೈಗೋಲಿಂದ ಬಂದಿದ್ದಾರೆ. ಸೊ ಯಾವ ರೀತಿ ರೆಡಿಯಾಗಿ ಬಂದಿದ್ದೀರಿ ಸ್ವಸ್ತಿಕ್ ಅವರೇ? ಫುಲ್ ಕಾನ್ಫಿಡೆನ್ಸ್ ಅಲ್ಲಿದೆ. ಮಾತಾಡುವಾಗ ಅಷ್ಟು ಕಾನ್ಫಿಡೆನ್ಸ್ ಕೇಳ್ತಾ ಇಲ್ಲ ನನಗೆ, ನಿಮ್ಮ ಸೌಂಡೇ ಬರ್ತಾ ಇಲ್ಲ. ಫುಲ್ ಕಾನ್ಫಿಡೆಂಟ್. ಸಾಂಗ್ ಅಲ್ಲಿ ಫುಲ್ ಕಾನ್ಫಿಡೆನ್ಸ್ ಆಗಿ ಬಂದಿದ್ದಾರೆ. ಯಾವ ರೀತಿ ಸಾಂಗ್ ಸೆಲೆಕ್ಟ್ ಮಾಡಿದ್ದೀರಿ ಆಡಿಷನ್ಗೆ? ಕ್ಲಾಸಿಕಲ್. ಕ್ಲಾಸಿಕಲ್, ನೀವು ಏನೋ ಕಲಿತಾ ಇದ್ದೀರಾ? ಎಸ್, ಕ್ಲಾಸಿಕಲ್ ಮತ್ತು ಸುಗಮ ಸಂಗೀತ. ಯಾರ ಹತ್ರ ಕಲಿತಿದ್ದೀರಿ? ಕ್ಲಾಸಿಕಲ್ ಅನ್ನು ಮಂಜುಳಾ ಜೀರಾ ಅವರತ್ರ, ಹಾಗೂ ಸುಗಮವನ್ನು ನಟರಾಜ ಶರ್ಮನ. ಓಕೆ ಸ್ವಸ್ತಿಕ್ ಅವರೇ, ಆಲ್ ದ ಬೆಸ್ಟ್ ನಿಮಗೆ, ಸಕ್ಸಸ್ ಆಗಲಿ. ಥ್ಯಾಂಕ್ ಯು ವೆರಿ ಮಚ್, ಕಾನ್ಫಿಡೆನ್ಸ್ ಹೀಗೆ ಇರಲಿ. ಎಲ್ಲಿ ಕಲಿತಾ ಇದ್ದೀಯಾ? ಮಂಜುಳಾ ಜೀರಾವ್ ಹಾಗೂ ನಟರಾಜ ಶರ್ಮನ. ಅಲ್ಲಮ್ಮ, ಸ್ಕೂಲ್ಗೆ ಎಲ್ಲಿ ಹೋಗ್ತಾ ಇದ್ದೀಯ ಅಂತ? ಅಸಿಸಿ ಸೆಂಟ್ರಲ್ ಸ್ಕೂಲ್. ಎಲ್ಲಿ ಅದು? ಬಗಂಬಿಲದೇ ಎಲ್ಲ ಕಟ್ಟೆ. ಓಕೆ, ಇದಕ್ಕೆ ಮೊದಲು ಎಲ್ಲಿಯಾದರೂ ಕಾಂಪಿಟೇಷನ್ಗೆ ಹಾಡಲಿಕ್ಕೆ ಹೋಗಿದ್ದೀರಾ? ಪ್ರೈಸ್ ವಿನ್ ಆಗಿದ್ದೀರಾ? ಎಷ್ಟು ಪ್ರೈಸ್ ತೆಗ್ದಿದ್ದೀರಿ? ತುಂಬ ಪ್ರೈಸ್ ವಿನ್ ಆಗಿದ್ದೀರಾ ಹೌದಾ? ಓಕೆ, ನಿಮ್ಮ ಸಂಗೀತ ಗುರುಗಳ ಎಷ್ಟನೇ ಕ್ಲಾಸ್?
ಎಂಟನೇ ತರಗತಿ. ಸಂಗೀತ ಗುರುಗಳು ಯಾರು ಹೇಳಿದ್ರಿ? ಮಂಜುಳಾ ಜೀರಾವ್ ಶಾಸ್ತ್ರೀಯ ಸಂಗೀತ ಅವರೇ ಕಲಿತಿದ್ದಾನೆ, ಹಾಗೂ ಸುಗಮ ಸಂಗೀತವನ್ನು ನಟರಾಜ ಶರ್ಮಾ. ಎರಡೆರಡು ಬೇರೆ ಬೇರೆ ಕಲಿತಾ ಇದ್ದೀರಲ್ಲ. ಓಕೆ, ಆಲ್ ದಿ ಬೆಸ್ಟ್ ಅಮ್ಮ. ಆಲ್ ದಿ ಬೆಸ್ಟ್. ನರ್ವಸ್ ಏನಿಲ್ಲಲ್ಲ, ಚೆನ್ನಾಗಿ ಹಾಡಿ. ಓಕೆ ಸರಿ. ಭೂ ಶಂಭೋ ಶಿವ ಶಂಭೋ ಸ್ವಯಂಭೋ, ಭೂ ಶಂಭೋ ಶಿವ ಶಂಭೋ ಸ್ವಯಂಭೋ, ಭೋ ಶಂಭೋ ಶಿವ ಶಂಭೋ ಸ್ವಯಂಭೋ, ಭೋ ಶಂಭೋ ಶಿವ ಶಂಭೋ ಸ್ವಯಂಭೋ, ಭೋ ಶಂಭೋ ಶಿವ ಶಂಭೋ ಸ್ವಯಂಭೋ. ಗಂಗಾಧರ ಶಂಕರ ಕರುಣಾಕರ, ಮಾಮವ ಭವ ಸಾಗರ ತಾರಕ. ಗಂಗಾಧರ ಶಂಕರ ಕರುಣಾಕರ, ಮಾಮವ ಭವ ಸಾಗರ ತಾರಕ. ಭೋ ಶಂಭೋ. ಸ್ವಸ್ತಿಕಾ, ಬೇರೆ ಯಾವುದಾದ್ರು ಹಾಡ್ತೀರಾ? ಗೊತ್ತಿದ್ದದ್ದು ಸುಗಮ ಸಂಗೀತ ಯಾವುದಾದ್ರು ಹಾಡ್ತೀರಾ? ನೋಡೋಣ ಹಾಡಿ ಯಾವುದಾದ್ರು. ಸ್ವಾಮಿ ಶ್ರೀನಿವಾಸ ಮುದ್ದು ವೆಂಕಟೇಶ, ತಾಯಿಯ ಕರೆಯ ಕೇಳಿದೆಯ, ಮಡಿಲಲ್ಲಿ ಆಡಲು ಬಂದಿಹೆಯ. ಸ್ವಾಮಿ ಶ್ರೀನಿವಾಸ ಮುದ್ದು ವೆಂಕಟೇಶ, ತಾಯಿಯ ಕರೆಯ ಕೇಳಿದೆಯ, ಮಡಿಲಲ್ಲಿ ಆಡಲು ಬಂದಿಹೆಯ. ಓಕೆ ಸ್ವಸ್ತಿಕಾ, ನೀವು ವೇಟಿಂಗ್ ಲಿಸ್ಟಲ್ಲಿ ಇದ್ದೀರಾ, ಯಾಕಂತಂದರೆ ನಮಗೆ ನೀವು ಫಸ್ಟ್ ಏನೋ ಹಾಡಿದ್ದೀರಲ್ಲ, ಏನು ಭೂಶಂಭು ಹಾಡಿದ್ದೀರಲ್ಲ, ಅದು ಸ್ವಲ್ಪ ಶ್ರುತಿ ತುಂಬಾ ಆಚೀಚಾಯಿತು ಅದು. ಸೊ ಅದಕ್ಕೋಸ್ಕರ ವೇಟಿಂಗಲ್ಲಿ ಇಟ್ಟಿದ್ದೀವಿ ನಿಮ್ಮನ್ನು. ನೆಕ್ಸ್ಟ್ ರೌಂಡ್ ನೋಡೋಣ ಏನಾಗುತ್ತೆ ಅಂತ. ಅದರಲ್ಲಿ ತುಂಬ ಕನ್ಫ್ಯೂಷನ್ ಮಾಡಿಕೊಂಡು ಆಡ್ತಾ ಇದ್ದಾಗೆ ನನಗೆ ಅನಿಸ್ತಾ ಇತ್ತು, ಯಾಕಂದರೆ ನೀವು ಕಾಂಪಿಟೇಷನಲ್ಲಿ ಹಾಡುವಾಗ ಈ ಕನ್ಫ್ಯೂಷನ್ ಇರುವಂಥ ಸಾಂಗನ್ನು ಸೆಲೆಕ್ಟ್ ಮಾಡದೆ ಇರೋದು ಒಳ್ಳೇದು. ಏನು ಹೇಳ್ತೀರಿ? ಹೌದು, ಅಂದರೆ ಅದರಲ್ಲಿ ಸ್ವಲ್ಪ ಅದು ಸಾ ಎನ್ನುವಂಥದ್ದು ಅದು ಬರ್ತಾ ಇರಲಿಲ್ಲ, ಮೇಲೆ ಕರೆಕ್ಟಾಗಿ ಹಾಡ್ತಾ ಇದ್ರಿ. ಮೇಲೆ ಐ ತಾರಕ ಸಾಯಿ ಏನದು ಸಾ ಇದೆ ಅದು ಕರೆಕ್ಟ್ ಆಗ್ತಿತ್ತು, ಲೋವರ್ ಸಾ ಏನಿದೆ ನೋಡಿ ಅದು ಅಲ್ಲಿ ಬರ್ತಾ ಇರಲಿಲ್ಲ ಕೆಳಗಡೆ. ಓಕೆಮ್ಮ, ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ. ಎಷ್ಟು ವರ್ಷದಿಂದ ಕಲಿತಾ ಇದ್ದೀರಿ ಅವ್ರ ಹತ್ರ ಎಲ್ಲ ಗುರುಗಳ ಹತ್ರ? ಸೆವೆನ್ ಇಯರ್ಸ್. ಸೆವೆನ್ ಇಯರ್ಸಿಂದ ಕಲಿತಿದ್ದೀರಾ? ಅಂದರೆ ಅದೇ ಇನ್ನು ಎಕ್ಸ್ಪೀರಿಯನ್ಸ್ ಆಗಬೇಕು. ಅದೇ ಅದೇ, ನೀವು ಇನ್ನೂ ಚಿಕ್ಕವರಲ್ಲ, ಬರುತ್ತೆ ಬಿಡಿ. ನಿಮ್ಮ ಪಕ್ ಏನಿದೆ ಅದು ಮೈಂಡ್ ನಿಮ್ಮ ಕ್ಲಾಸಲ್ಲಿ ಹೇಳಿಕೊಡುವಂಥದ್ದು ಏನಿದೆ ಅದು ಇನ್ನೂ ಸ್ವಲ್ಪ ಜಾಸ್ತಿ ಬೇಕು ಅಂತ ನನಗೆ ಅನಿಸ್ತು. ಇನ್ನೂ ಪ್ರಾಕ್ಟೀಸ್ ಮಾಡಬೇಕು, ಪ್ರಾಕ್ಟೀಸ್ ಮಾಡಬೇಕು, ಸರ್ಗಳೇನು ಟೆಕ್ನಿಕಲ್ ಇಶ್ಯೂಸ್ ಎಲ್ಲ ಸ್ವಲ್ಪ ಕಲಿಬೇಕಾಗ್ತದೆ. ಹೌದು, ಓಕೆ ಮಾ, ಆಲ್ ದಿ ಬೆಸ್ಟ್. ವೀಕ್ಷಕರ ಇತ್ತ ಎಂಕಲ್ ನಾಟಿಕ ಉಲ್ಲೇರು ಅಶ್ಮಿತ್ ಏಜೆ ಮೇರೆ ಮಾತಲ ಡ್ಯಾನ್ಸ್ ಲಾಮನ್ ಪೇರು ಪದ್ಯಲಾನ್ ಪೇರು ಯಕ್ಷಗಾನ ಲಾಮಲ್ ಪೇರು. ಸೊ ಪದ್ಯಲ ಬಣ್ಣ ಒಂದಲ್ಲ ಅದೇ. ಸೊ ಸಂಗೀತ ಕಲ್ತಿದ್ದಾರೆ ಇರ? ಕಲ್ತಿದ್ದೆ. ಏರಡ ಕಲ್ತಿದ್ದಾರೆ? ಸಂದೇಶ್ ನಾರಾಯಣ. ಸಂದೇಶ್? ಸಂದೇಶ್ ನಾರಾಯಣ. ಸಂದೇಶ್ ನಾರಾಯಣ ಮೇಡ ಕಲ್ತಿದ್ದೀರಿ. ಏತ್ ಕಲ್ತಿದ್ದಾರೆ ಸಂಗೀತ ಇರ್ ಬನ್ನಿ? ಇತ್ತೆ ವರ್ನಾಡು ಇಲ್ಲ ಮಸ್ತ್ ಆಗ್ತದೆ ಅಂದ. ಈ ನೀ ಆಡಿಷನ್ಗೆ ಏತ್ ರೆಡಿ ಆದ ಬೈದಾರ? ಐನ್ ಸಾಂಗ್ ರೆಡಿ ಆಗ್ತದೆ. ಏದು ಐನ್? ಐನ್ ಸಾಂಗಾ? ಆಡಿಷನ್ಗೆ ಒಂದೇ ಸಾಂಗ್ ಬಂದ್ರೆ ಪುನು ಐನ್ ಇಟ್ ಒಂಜಿ ಜರ್ಜಿ ಗೋಗೋ ಶಿಯಾಬ್ ನಾವು ಐನ್ ಒಟ್ಟಿಗೆ ಅನ್ಬಾರ ಮಾಡ್ತೀಯ ಮೇಡಮ್? ಮಾತಾಡ್ತೀಯಾ? ಆಲ್ ದಿ ಬೆಸ್ಟ್, ಥ್ಯಾಂಕ್ ಯು. ಓಕೆ. ಆ
ಯಾಕೋ ಕಾಣಿ ರುದ್ರವೀಣೆ ಮಿಟಿಯುತ್ತಿರುವುದು ಯಾಕೋ ಕಾಣಿ ರುದ್ರವೀಣೆ ಮಿಟಿಯುತ್ತಿರುವುದು ಜೀವದಾಣೆಯಂತೆ ತಾನೇ ಜೀವದಾಣೆಯಂತೆ ತಾನೇ ಮಿಡಿಯುತ್ತಿರುವುದು ಯಾಕೋ ಕಾಣೆ ರುದ್ರವೀಣೆ ಮಿಡಿಯುತ್ತಿರುವುದು. ಕ್ಯಾ ಬಾತ್ ಹೈ, ಆಯ್ತಾ? ಅಯ್ಯೋ ದೇವ್ರೆ, ನಮಗೆ ಇನ್ನೂ ಕೇಳಬೇಕಿತ್ತಲ್ಲ, ಚರಣೆ ಎಲ್ಲ ಕೇಳಬೇಕಿತ್ತಲ್ಲ. ಹೇಳ್ತೀಯಾ? ತಂತಿ ಮಿಂಚಿ ನಡುಗುತ್ತಿದೆ, ಸೊಲ್ಲು ಸಿಡಿದು ಗುಡುಗುತ್ತಿದೆ, ಮಿಡಿವ ಬೆರಾಳು ಅಡಗುತ್ತಿದೆ, ಮುಗಿಲ ಬಯಲಲಿ ಚಿಕ್ಕೆ ಬಾಲ ಬೀಸುತ್ತಿದೆ, ಸೂರ್ಯ ಚಂದ್ರ ಬಾಲ ಬೀಸುತ್ತಿದೆ, ಸೂರ್ಯ ಚಂದ್ರ ಈಸುತ್ತಿದೆ, ಹೊಸ ಬೆಳಕನೆ ಹಾಸುತ್ತಿದೆ ಕಾಲಪಥದಲ್ಲಿ. ಏನಪ್ಪ ಇದು, ಏನೋ ನೋಟ್ ಎಲ್ಲ ಬರ್ತಾ ಇದೆ, ಬೇರೆ ಬೇರೆ ನೋಟ್. ಅಶ್ಮಿತ್ ಅಶ್ಮಿತ್ ನನ್ನ ನನ್ನದು ಇದು. ಎಲ್ಲಿ ಕಲಿತಾ ಇದ್ದೀರಾ, ಏನ್ ಮಾಡ್ತಾ ಇದ್ರಿ, ಹೇಳಿ ಸ್ವಲ್ಪ ನಿಮ್ ಬಗ್ಗೆ. ಸಂಗೀತ ಕಲಿತಾ ಇದ್ದೇನೆ. ಅದು ಗೊತ್ತಾಯ್ತು ಬಿಡಿ, ನೀವು ಯಾಕೋ ಕಾಣೆ ಅಂತ ತೆಗ್ದು ಹಾಡ್ ತೆಗಿಬೇಕಾದ್ರೆ ಗೊತ್ತಾಯ್ತು, ಯಾಕಂದ್ರೆ ಅದ್ರ ಅಷ್ಟೊಂದೆಲ್ಲ ವಿಷಯ ಇದೆ. ಈ ಹುಡುಗ ಬಂದು ಹುಟ್ಟಿದ್ದಾರೆ ಹಾಡ್ತಾರೆ ಅಂತ ಆ ತರ ಅನ್ಕೊಂಡೆ ನಾನು, ನೋಡಿದ್ರೆ ಫುಲ್ ಕ್ಲಾಸಿಕಲ್ ಟೈಪ್ ಇದು, ಅದು ಬೇರೆ ಸುಗಮ ಸಂಗೀತ. ಓ ಮೈ ಗಾಡ್, ಹೇಳಿ ನಿಮ್ ಬಗ್ಗೆ. ವರ್ಷದಿಂದ ಕಲಿತಿದ್ರಿ ಅಶ್ಮಿತ್? ನಾನು ಒಂದು ವರ್ಷ. ನೀವು ಈಗ ಥರ್ಡ್ ಸ್ಟ್ಯಾಂಡರ್ಡ್ ಅಲ್ಲ, ಸೆಕೆಂಡ್ ಸ್ಟ್ಯಾಂಡರ್ಡ್ ಹೋಗ್ಲಿ ಸ್ಟಾರ್ಟ್ ಮಾಡಿದಿರಾ? ಇಲ್ಲ, ಫಸ್ಟ್ ಸ್ಟ್ಯಾಂಡರ್ಡ್ ಅಲ್ಲಿ. ಹಾ, ಇಲ್ಲಿಗೆ ಕ್ಲಾಸಿಕಲ್ ಕಲಿಯೋಕೆ. ಯಾರ ಹತ್ರ ಕಲಿತಿದ್ದೀರಾ? ಸಂಧ್ಯಾ ಎಸ್ ನಾರಾಯಣ್. ಓಕೆ, ಎಲ್ಲಿಯವರವರು? ಅವರು ಬಿಕಾರಂಗಟ್ಟೆ. ಓಕೆ, ಅವ್ರು ನಿಮಗೆ ಕಲಿಸ್ತಾ ಇದ್ದಾರಾ ಸುಗಮ ಸಂಗೀತ ಎಲ್ಲ? ಅವ್ರು ಕಲಿಸಿದ್ರಾ? ಅವ್ರು ಅವ್ರು ಕಲಿಸಿದನ್ನು ಎಲ್ಲಿ ಪ್ರಾಕ್ಟೀಸ್ ಮಾಡೋದು, ಮನೆಯಲ್ಲಿಯಾ? ಜೋರಾಗಿ ಹಾಡ್ತಾ ಇರ್ತೀರಾ? ಮನೆಯಲ್ಲಿ ಯಾರಾದ್ರೂ ಹಾಡ್ತಾರಾ, ಅಮ್ಮ ಅಪ್ಪ ಎಲ್ಲ? ಇಲ್ಲ, ನಾನೇ. ನೀನೊಬ್ರೆಯಾ? ಎಲ್ಲಿ ನಿನ್ನ ಫೇವ್ರೆಟ್ ಪ್ಲೇಸ್ ಫಾರ್ ಪ್ರಾಕ್ಟೀಸ್? ಫೇವ್ರೆಟ್ ಪ್ಲೇಸ್? ನೀನು ಬೊಬ್ಬೆ ಹಾಕಿದ್ದು ಕೇಳುದಿಲ್ಲ ಹೊರಗಿನವರಿಗೆ. ಸೂಪರ್ ಆಗಿತ್ತು. ಹೌದು, ಮನೆಯಲ್ಲಿ ಯಾವ ಜಾಗದಲ್ಲಿ? ಅಲ್ಲ, ಸ್ನಾನ ಮಾಡ್ತಾ ಇರುವಾಗ ಜೋರಾಗಿ ಹಾಡುದಾ? ನೀವು ಮನೆಯಲ್ಲಿ ಎಲ್ಲಿ ಪ್ರಾಕ್ಟೀಸ್ ಮಾಡ್ತೀರಿ, ಯಾವ ರೂಮ್ ಅಲ್ಲಿ ಪ್ರಾಕ್ಟೀಸ್ ಮಾಡ್ತೀರಿ? ಎಲ್ಲಿ ಪ್ರಾಕ್ಟೀಸ್ ಮಾಡ್ತೀರಿ? ನಿಮ್ಮ ರೂಮ್ ಅಲ್ಲಿ ಪ್ರಾಕ್ಟೀಸ್ ಮಾಡ್ತೀರಿ? ಹೊರಗೆಲ್ಲ ಕೇಳ್ಬಾರ್ದಂತ ಆ ತರ ಇರುತ್ತ ಮನಸ್ಸಲ್ಲಿ? ಅಲ್ಲ, ಹೊರಗೆ ಕೇಳ್ಬೇಕಂತ ಇರುತ್ತಾ? ಕೇಳ್ಬೇಕಂತ ಇರುತ್ತಾ? ವಾ, ಹಾಗಾದ್ರೆ ಇದು ತುಂಬಾ ಡೇಂಜರ್. ನೆಕ್ಸ್ಟ್ ಕಂಟೆಸ್ಟೆಂಟ್ಸ್ನವರಿಗೆ ಭಾರಿ ಕಷ್ಟ. ಬೇರೆ ಎಲ್ಲ ಯಾವ್ದು ಸುಮಾರು ಹಾಡ್ತೀರಾ? ಸುಮಾರು ಇದೆಯಾ ಕಲೆಕ್ಷನ್ಸ್ ಎಲ್ಲ? ಯಾವ್ದು ಹಾಡ್ತೀರಿ ನೋಡ? ಜೀವ ತಂತಿ ಮೀಟುವ ಸ್ನೇಹ ನಮ್ಮದು, ಎಲ್ಲ ಒಂದೇ ಎನ್ನುವ ಔದಾರ್ಯ ನಮ್ಮದು, ಸೌಂದರ್ಯ ಸೀಮೆಯ ಗುಡಿ ನಮ್ಮದು, ಮಾಧುರ್ಯ ತುಂಬಿದ ನುಡಿ ನಮ್ಮದು, ಕಸ್ತೂರಿ ಕನ್ನಡದ ಸವಿ ನಮ್ಮದು, ರೋಮ ರೋಮಗಳು ನಿಂತವು ತಾಯೇ, ಚೆಲುವ ಕನ್ನಡದುಳೇನದು ಮಾಯೆ, ಮುಗಿಲೆ ಕಡಲೆ ಸಿಡಿಲೆ ಕೇಳಿರಿ, ಮುಗಿಲೆ ಕಡಲೆ ಸಿಡಿಲೆ ಕೇಳಿರಿ, ತನು ಮನವು ಧನವು ಎಲ್ಲ ಕನ್ನಡ, ತನು ಮನವು ಧನವು ಎಲ್ಲ ಕನ್ನಡ. ಆ ಮಾಡ್ತೀರಿ ಅಶ್ಮಿತ್, ವೆರಿ ಗುಡ್, ಆಲ್ ದಿ ಬೆಸ್ಟ್. ಸೂಪರ್ ಸೂಪರ್. ನಮಗೆ ನೀ ಫೈನಲ್ ಅವರಿಗೆ ಬೇಕು. ಯಾರು ಬಂದಿದ್ದಾರೆ ನಿಮ್ಮ ಮಟ್ಟಿಗೆ? ಬೇಕು ಅಮ್ಮ ತಪ್ಪ. ಹೌದಾ? ಗುಡ್. ಏ, ವೆರಿ ಪ್ರೌಡ್ ಪೇರೆಂಟ್ಸ್. ಸೂಪರ್. ಅಷ್ಟೇ, ಅವರ ಗುರುಗಳು ಅಷ್ಟೇ ಚೆನ್ನಾಗಿ ಹಾಡ್ ಕೊಡ್ತಾ ಇದ್ದಾರೆ, ಯಾಕಂದ್ರೆ ಮನೆಯಲ್ಲಿ ಯಾರೂ ಇಲ್ಲ, ಗುರುಗಳಿಂದ ಇವರು ಇಷ್ಟು ಕಲ್ತಿದ್ದಾರೆ ಅಂದ್ರೆ ಗ್ರೇಟ್. ನೀವು, ನಿಮ್ಮ ಗುರುಗಳು ಗ್ರೇಟು, ನೀವು ಗ್ರೇಟ್. ಓಕೆ, ಸೂಪರ್.